ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಮಧುಮೇಹ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಹನಾ ಶೆಟ್ಟಿ. ಇವರು ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಎಂಡೋಕ್ರೈನಾಲಜಿ ವಿಭಾಗ, ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. November 14 ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಿಸ್ತಾರೆ. ಇದರ ಅಂಗವಾಗಿ ನಾವು ಕೂಡ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹದ ಬಗ್ಗೆ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ಮಧುಮೇಹ ಎಂದ್ರೇನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಮೇಡಮ್, ನಾನು ಮೊದಲನೇದಾಗಿ ಕೇಳ್ತೀನಿ, ವಿಶ್ವ ಮಧುಮೇಹ ದಿನಾಚರಣೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಬಹುದಾ? ಸೊ ಈ ವಿಶ್ವ ಮಧುಮೇಹ ದಿನಾಚರಣೆ ಅಥವಾ ವರ್ಲ್ಡ್ ಡಯಾಬಿಟೀಸ್ ಡೇಯನ್ನು ಮಧುಮೇಹ ಮತ್ತು ಅದರಿಂದಾಗುವ ದುಷ್ಪರಿಣಾಮ ಕುರಿತು ಕ್ರಮಗಳನ್ನು ತೆಗೆದುಕೊಳ್ಳಲು ಮತ್ತು ಮುಖ್ಯವಾಗಿ ಜನರಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕಾಗಿ ವಿಶ್ವದಾದ್ಯಂತ November 14 ವರ್ಲ್ಡ್ ಡಯಾಬಿಟೀಸ್ ಡೇ ಆಚರಿಸಲಾಗುತ್ತದೆ. ಇನ್ಸುಲಿನ್ ಕಂಡುಹಿಡಿದ ವಿಜ್ಞಾನಿಗಳಲ್ಲಿ ಒಬ್ಬರಾದ ಸರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅವರ ಜನ್ಮದಿನವಾದ November 14 ವಿಶ್ವ ಮಧುಮೇಹ ದಿನಾಚರಣೆ ಅಥವಾ ವರ್ಲ್ಡ್ ಡಯಾಬಿಟೀಸ್ ಡೇನ ವಿಶ್ವದಾದ್ಯಂತ ಸೆಲೆಬ್ರೇಟ್ ಮಾಡಲಾಗುತ್ತದೆ. ಹಾಗೆ ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ನಲ್ಲಿ ಕೂಡ ಆಚರಣೆ ಮಾಡ್ತೀರಾ? ಹೌದು, ಪ್ರತಿ ವರ್ಷವು ನಮ್ಮ ಹಾಸ್ಪಿಟಲ್ ಕೂಡ ಈ ದಿನವನ್ನು ಆಚರಿಸಲಾಗುತ್ತದೆ. ಸೊ ಮಧುಮೇಹಕ್ಕಾಗಿ ಸ್ಕ್ರೀನಿಂಗ್ ಕ್ಯಾಂಪ್ಸ್ಗಳು ಮತ್ತು ಎಕ್ಸಿಬಿಷನ್ಸ್, ಎಜುಕೇಷನಲ್ ಪ್ರೋಗ್ರಾಮ್ಸ್ ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಈ ವರ್ಷವೂ ಕೂಡ November 14 ಈ ದಿನವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, November 14 ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಿಸ್ತಾರೆ ಡಾಕ್ಟರ್ ಕೂಡ ಹೇಳಿದರು. ಹಾಗೆ ಡಾಕ್ಟರ್, ಭಾರತದಲ್ಲೇ ಅತಿ ಹೆಚ್ಚು ಜನರಿಗೆ ಮಧುಮೇಹ ಬರಲು ಕಾರಣವೇನು? ಈಗ ಆಗುತ್ತಿರುವ ಮಾಡರ್ನೈಸೇಷನ್, ಅರ್ಬನೈಸೇಷನ್, ನಗರೀಕರಣ ಅಂತ ಏನು ಹೇಳ್ತೀವಿ, ಇದರಿಂದ ಪ್ರತಿಯೊಬ್ಬ ಜನರ ಜೀವನದಲ್ಲಿ ಅವರ ಜೀವನ ಶೈಲಿ ಬದಲಾಗುತ್ತಿದೆ. ಅವರು ತಿನ್ನುವ ಪದ್ಧತಿ ಇರಬಹುದು ಅಥವಾ ಏನು ಈಟಿಂಗ್ ಹ್ಯಾಬಿಟ್ಸ್ ಏನು ಹೇಳ್ತೀವಿ, ಅಥವಾ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು, ಅಥವಾ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಇರುವ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು, ಅವರ ಡೇ ಟು ಡೇ ರೀಟೀನ್, ಇವೆಲ್ಲವೂ ಬದಲಾಗುತ್ತಿದೆ. ಹೀಗಾಗಿ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದಲ್ಲದೆ ಏಷ್ಯನ್ಸ್ ಆದ ನಮಗೆ ಜೆನೆಟಿಕ್ ಬ್ಯಾಕ್ಗ್ರೌಂಡಿಂದ ಕೂಡ ಮಧುಮೇಹದ ಸಾಧ್ಯತೆ ಬರುವ ಸಾಧ್ಯತೆ ಹೆಚ್ಚಿದೆ. ಈಗ ನಾವು ತಿನ್ನುವ ಆಹಾರವನ್ನು ತೊಗೊಳ್ಕೊಳ್ಳೋಣ, ಈಟಿಂಗ್ ಹ್ಯಾಬಿಟ್ಸ್ ಅಂತ ತೊಗೊಳ್ಕೊಳ್ಳೋಣ. ಈಗ ಆರೋಗ್ಯಕರವಾದ ಆಹಾರಗಳಾದ ಹಣ್ಣು, ತರಕಾರಿ, ಹಾಲು, ಮೊಟ್ಟೆ ಇವೆಲ್ಲಗಳ ದರ ದಿನೇ ದಿನೇ ಹೆಚ್ಚುತ್ತಿದೆ. ಆದರೆ ಅದೇ ರೀತಿ ಜಂಕ್ ಫುಡ್ಸ್ ಅಂತ ಏನು ಕರಿತೀವಿ, ಒಂದು ಚಿಪ್ಸ್ ಪ್ಯಾಕೆಟ್ ಇರ್ಬೋದು ಅಥವಾ ಫ್ರೂಟ್ ಜ್ಯೂಸ್ನ ಪ್ಯಾಕೆಟ್ಸ್ ಇರ್ಬೋದು, ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು, ಪ್ರಿಪೇರ್ಡ್ ಫುಡ್ಸ್ ಎಲ್ಲ ಇವೆಲ್ಲ ಈಸಿಯಾಗಿ ರಿಲೇಟಿವ್ಲಿ ಕಡಿಮೆ ದರದಲ್ಲಿ ಮತ್ತು ರೆಡಿ ಟು ಈಟ್ ಫಾರ್ಮಲ್ಲಿ ಬರ್ತಾ ಇದೆ. ಹೀಗಾಗಿ ಈ ಬ್ಯುಸಿ ವರ್ಲ್ಡಲ್ಲಿ ಆದಷ್ಟು ಜನ ಈ ಜಂಕ್ ಫುಡ್ಸಿಗೆ, ಜಂಕ್ ಫುಡ್ಸ್ ಕನ್ಸ್ಯೂಮ್ ಮಾಡುವ ಹ್ಯಾಬಿಟ್ಸಿಗೆ ತುತ್ತಾಗುತ್ತಿದ್ದಾರೆ. ಇದಲ್ಲದೆ ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿ ತೆಗೆದುಕೊಂಡ್ರೆ ಕಾಂಪಿಟೇಟಿವ್ ವರ್ಲ್ಡ್ಗಳಲ್ಲಿ ಲಾಂಗ್ ವರ್ಕಿಂಗ್ ಅವರ್ಸ್, ಸ್ಟ್ರೆಸ್ಫುಲ್ ವರ್ಕಿಂಗ್ ಅವರ್ಸ್ನಲ್ಲಿ ಗಂಟೆಗಟ್ಟಲೆ ಡೆಸ್ಕ್ ಜಾಬಲ್ಲಿ ಅಥವಾ ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಸೆಡೆಂಟ್ರಿಯಾಗಿರಬೇಕಾಗ್ತದೆ. ಹೀಗಾಗಿ ಚಟುವಟಿಕೆ ತುಂಬ ಕಡಿಮೆ ಆಗ್ತಿದೆ. ಎಲ್ಲ ಕಾರಣದಿಂದ ಬೊಜ್ಜುತನ ಹೆಚ್ಚಾಗುತ್ತಿದೆ. ಇದರಿಂದ ಮಧುಮೇಹ, ಹಾರ್ಟ್ ಪ್ರಾಬ್ಲಮ್ಸ್, ಹೈ ಬ್ಲಡ್ ಪ್ರೆಷರ್ ಇದೆಲ್ಲ ಹೆಚ್ಚಾಗುತ್ತಿದೆ. ಹಾಗೆ ಡಾಕ್ಟರ್, ಮಧುಮೇಹ ಅಂತ ಹೇಳಿದರೆ ಏನು? ಸೊ ಮಧುಮೇಹ ಅಂದರೆ ರಕ್ತದಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗಿರುತ್ತೆ. ಅದರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ. ಫಸ್ಟು ಇದು ಹೇಗೆ ಹೆಚ್ಚಾಗುತ್ತದೆ, ಕಾರಣವೇನಂತ ತಿಳಿಯೋಣ. ಸೊ ನಾವು ತಿನ್ನುವ ಆಹಾರ ಜೀರ್ಣವಾದ ಮೇಲೆ ಅದು ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ ಅಂಶ ತೊಗೊಂಡ್ಕೊಂಡ್ರೆ ಅದು ಅದು ಗ್ಲೂಕೋಸ್ ಆಗಿ ಕೊನೆಗೆ ಬ್ಲಡ್ಡಲ್ಲಿ ಎಂಟರ್ ಆಗ್ತದೆ. ಈಗ ರಕ್ತದಲ್ಲಿರುವ ಗ್ಲೂಕೋಸ್ ನಮ್ಮ ಜೀವಕೋಶಗಳಿಗೆ ಹೋಗಲಿಕ್ಕೆ ಇನ್ಸುಲಿನ್ ಎಂಬ ಹಾರ್ಮೋನ್ ಬೇಕು. ಅದು ಜೀವಕೋಶಕ್ಕೆ ಗ್ಲೂಕೋಸ್ ಎಂಟರ್ ಆದ ಮೇಲೆ ಆ ಜೀವಕೋಶಕ್ಕೆ ಎನರ್ಜಿ ಸಿಗ್ತದೆ. ಯಾವಾಗ ಇನ್ಸುಲಿನ್ನಲ್ಲಿ ಕೊರತೆ ಇರ್ತದೆ ಅಥವಾ ಇನ್ಸುಲಿನ್ ಕಾರ್ಯಾಚರಣೆಯಲ್ಲಿ ತೊಂದರೆ ಇರ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಈ ಥರ ಇದ್ದಾಗ ರಕ್ತದಲ್ಲಿಯ ಗ್ಲೂಕೋಸ್ ಜೀವಕೋಶವನ್ನು ಎಂಟರ್ ಆಗದೇ ರಕ್ತದಲ್ಲೇ ಉಳಿದುಕೊಳ್ತದೆ. ಹೀಗಾಗಿ ರಕ್ತದಲ್ಲಿಯ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತದೆ ಹಾಗೂ ಜೀವಕೋಶಕ್ಕೆ ತನಗೆ ಬೇಕಾದ ಎನರ್ಜಿ ದೊರೆಯುವುದಿಲ್ಲ. ಸೊ ಈ ಪರಿಸ್ಥಿತಿಯನ್ನು ಮಧುಮೇಹ ಎಂದು ಕರೆಯುತ್ತೇವೆ. ಹಾಗೆ ಡಾಕ್ಟರ್, ಈ ಮಧುಮೇಹವನ್ನು ಹೇಗೆ ಪತ್ತೆ ಹಚ್ಚಬಹುದು? ಸೊ ನಾನು ಈಗಾಗಲೇ ಹೇಳಿದಂತೆ ಮಧುಮೇಹದಲ್ಲಿ ರಕ್ತದಲ್ಲಿಯ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತದೆ. ಹೀಗಾಗಿ ರಕ್ತದಲ್ಲಿಯ ಗ್ಲೂಕೋಸ್ನ ಅಳೆಯುವುದರ ಮೂಲಕ ಮಧುಮೇಹ ಇದೆಯಾ ಇಲ್ಲ ಅಂತ ಪತ್ತೆ ಹಚ್ಚಬಹುದು. ಸೊ ಹೀಗೆ ಇದಕ್ಕೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಥವಾ ಉಪವಾಸದ ಸ್ಥಿತಿಯಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ 126 ಅಥವಾ ಅಧಿಕ ಇದ್ದರೆ, ಅಥವಾ ಆಹಾರ ಸೇವಿಸಿದ 2 ಗಂಟೆ ನಂತರದ ಗ್ಲೂಕೋಸ್ 200 ಅಧಿಕ ಇದ್ದರೆ, ಅಥವಾ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಇನ್ನೊಂದು ಟೆಸ್ಟ್ ಇರುತ್ತೆ, ಇದು ತುಂಬ ಸ್ಪೆಸಿಫಿಕ್ ಆದ ಟೆಸ್ಟ್, ಇದನ್ನು ಅಳೆಯುವುದರ ಮೂಲಕ ಕೂಡ ಡಯಾಬಿಟೀಸ್ ಪತ್ತೆ ಹಚ್ಚಬಹುದು. ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅನ್ನೋದು ನಮ್ಮ ಕೆಂಪು
ರಕ್ತಕಣಗಳಿಗೆ ಅಂಟಿಕೊಂಡಿರೋ ಗ್ಲೂಕೋಸ್ನನ್ನು ಮೆಷರ್ ಮಾಡುತ್ತದೆ. ಸೊ ಸಾಧಾರಣವಾಗಿ ಕೆಂಪು ರಕ್ತಕಣಗಳು ನಮ್ಮ ದೇಹದಲ್ಲಿ 120 ದಿನ ಅಂದರೆ 3 ತಿಂಗಳವರೆಗೆ ಇರುತ್ತದೆ. ಸೊ ಅದರಲ್ಲಿ ಅಂಟಿರುವ ಗ್ಲೂಕೋಸ್ ಮೆಷರ್ ಮಾಡುವುದರಿಂದ ನಮಗೆ ಆ್ಯಾವ್ರೇಜ್ ಆಗಿ 3 ತಿಂಗಳ ಶುಗರ್ ಸ್ಟೇಟಸ್ ಅಥವಾ ಗ್ಲೈಸಿಮಿಕ್ ಸ್ಟೇಟಸ್ ಗೊತ್ತಾಗ್ತದೆ. ಹಾಗಾಗಿ ಈ 3 ಟೆಸ್ಟ್ ಮಾಡೋದ್ರ ಮೂಲಕ ನಾವು ಮಧುಮೇಹವನ್ನು ಪತ್ತೆ ಹಚ್ಚಬಹುದು. ಹಾಗೂ ಕೆಲವೊಂದು ಸ್ಪೆಸಿಫಿಕ್ ಟೈಪ್ ಆಫ್ ಡಯಾಬಿಟೀಸ್ ಇರ್ತದೆ, ಅದಕ್ಕೆ ಬೇಕಾಗಿರುವ ಸ್ಪೆಸಿಫಿಕ್ ಬೇರೆ ಅದರ ಟೆಸ್ಟ್ಗಳು ಅಥವಾ ಕಾಂಪ್ಲಿಕೇಶನ್ ರಿಲೇಟೆಡ್ ಟೆಸ್ಟ್ಗಳು ಕೂಡ ಮಾಡಲಾಗ್ಬೋದು. ಹಾಗೆ ಡಾಕ್ಟರ್, ಟೈಪ್ 1 ಮತ್ತು ಟೈಪ್ 2 ಡಯಾಬಿಟೀಸ್ ಅನ್ನೋದಿದೆ, ಈ ಟೈಪ್ 1 ಡಯಾಬಿಟೀಸ್ಗೂ ಹಾಗೆ ಟೈಪ್ 2 ಡಯಾಬಿಟೀಸ್ಗೂ ಏನು ಡಿಫರೆನ್ಸ್ ಇದೆ? ಓಕೆ, ಸೊ ಟೈಪ್ 2 ಡಯಾಬಿಟೀಸ್ ಅಂತ ತಗೊಂಡ್ರೆ ಈಗ ನಾವು ಸಾಮಾನ್ಯವಾಗಿ ಎಲ್ಲ ಮಧುಮೇಹಿಗಳನ್ನ ನೋಡಿದ್ರೆ ಅದರಲ್ಲಿ 90-95% ಆಫ್ ದ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಇರುತ್ತೆ. ಇದು ನಾರ್ಮಲ್ ಆಗಿ ವಯಸ್ಕರಲ್ಲಿ ಬರೋದು ಮತ್ತು ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆ, ಅಂದರೆ ಬೊಜ್ಜುತನದಿಂದ, ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸು, ಫಿಸಿಕಲಿ ಇನ್ಆಕ್ಟಿವಿಟಿ, ಸ್ವಲ್ಪ ಜೆನೆಟಿಕ್ ಪ್ರಿಡಿಸ್ಪೋಷನ್ ಕೂಡ ಆ್ಯಡ್ ಆಗ್ತದೆ. ಇದೆಲ್ಲ ಸೇರಿ ಬರುವ ಮಧುಮೇಹವನ್ನು ಟೈಪ್ 2 ಡಯಾಬಿಟೀಸ್ ಅಂತ ಕರೆಯುತ್ತೇವೆ. ಇದು ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆ ಆಗಿದ್ದರಿಂದ ಜೀವನ ಶೈಲಿ ಸುಧಾರಣೆ, ಅದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅದು ಆಹಾರದಲ್ಲಿ ಬದಲಾವಣೆ, ಇನ್ಕ್ರೀಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇವೆಲ್ಲ ಮಾಡೋದರ ಮೂಲಕ ಆದಷ್ಟು ಮಟ್ಟಿಗೆ ಇದು ಬರದಂತೆ ತಡೆಗಟ್ಟಬಹುದು ಮತ್ತು ಬಂದವರಿಗೆ ಇದರ ಪ್ರಮಾಣವನ್ನು ಅಥವಾ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದಲ್ಲದೆ ಕೆಲವು ಔಷಧಿಗಳಿಂದ ಮತ್ತು ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಇನ್ಸುಲಿನಿಂದ ಕೂಡ ಚಿಕಿತ್ಸೆ ಮಾಡಲಾಗುತ್ತದೆ. ಅದೇ ಟೈಪ್ 1 ಡಯಾಬಿಟೀಸು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಲ್ಲಿ, ವಯಸ್ಕರಲ್ಲಿ ಕಾಣುವಂಥ, ಸಣ್ಣ ಮಕ್ಕಳಲ್ಲಿ ಅಥವಾ ಅಡೋಲೆಸೆಂಟ್ ಫೇಸ್ನಲ್ಲಿ ಬರುವಂತಹ ಡಯಾಬಿಟೀಸ್, ವೆರಿ ರೇರ್ಲಿ ಏಜ್ ಆದವರಿಗೆ ಕೂಡ ಕಾಣಿಸಿಕೊಳ್ಳಬಹುದು. ಈ ಕಾಯಿಲೆಯಲ್ಲಿ ಇನ್ಸುಲಿನ್ ಉತ್ಪಾದನೆ ಮಾಡುವ ಪ್ಯಾಂಕ್ರಿಯಾಸ್ನಲ್ಲಿ ಆ ಬೀಟಾ ಸೆಲ್ ಅನ್ನೋದು ಡಿಸ್ಟ್ರಾಯ್ ಆಗಿರುತ್ತದೆ, ಹೀಗಾಗಿ ಇನ್ಸುಲಿನ್ ಉತ್ಪಾದನೆ ಆಗುತ್ತಿರಲ್ಲ. ಇದಕ್ಕೆ ಆಟೋ ಇಮ್ಯುನಿಟಿ ಅಂದರೆ, ಈಗ ಇಮ್ಯುನಿಟಿ ಅನ್ನೋದು ನಮಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಟ್ಯಾಕ್ ಆದಾನ ಅದರ ಅಗೇನ್ಸ್ಟ್ ಪ್ರೊಟೆಕ್ಷನ್ಗಾಗಿ ಇರುತ್ತದೆ. ಬಟ್ ಕೆಲವು ಸಲ ಅಬ್ನಾರ್ಮಲ್ ಸಿಗ್ನಲಿಂಗ್ ಎಲ್ಲ ಆಗಿ ಈ ಇಮ್ಯುನಿಟಿ ಅನ್ನೋದು ನಮ್ಮ ದೇಹದ ಆರ್ಗನ್ಸ್ ಮೇಲೆ ಆ್ಯಕ್ಟ್ ಆಗ್ಬೋದು. ಸೊ ಈ ಥರ ಪ್ಯಾಂಕ್ರಿಯಾಸ್ನ ಬೀಟಾ ಸೆಲ್ಗೆ ಆ್ಯಕ್ಟ್ ಆದಾಗ ಆ ಬೀಟಾ ಸೆಲ್ ಡಿಸ್ಟ್ರಾಯ್ ಆಗಿ ಅದರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಇವರಿಗೆ ಕಂಪ್ಲೀಟ್ ಇನ್ಸುಲಿನ್ ಡೆಫಿಷಿಯನ್ಸಿ ಇರ್ತದೆ. ಸೊ ಈ ಥರ ಡಯಾಬಿಟೀಸ್ಗೆ ಕೇವಲ ಇನ್ಸುಲಿನ್ ಕೊಡುವುದರ ಮೂಲಕ ಮಾತ್ರ ಚಿಕಿತ್ಸೆ ಮಾಡಬಹುದು. ಹೀಗೆ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟೀಸ್ನ ಕಾಸಸ್ ಮತ್ತು ಅದರದ್ದು ಕಾರಣ ಮತ್ತಲ್ಲದೆ ಟ್ರೀಟ್ಮೆಂಟಲ್ಲಿ ತುಂಬ ವ್ಯತ್ಯಾಸ ಇರುತ್ತದೆ. ಹಾಗೆ ಡಾಕ್ಟರ್, ಟೈಪ್ 1 ಮತ್ತು ಟೈಪ್ 2 ಡಯಾಬಿಟೀಸ್ ಅಲ್ಲದೆ ಬೇರೆ ರೀತಿಯ ಮಧುಮೇಹ ಕೂಡ ಕಾಣಿಸಿಕೊಳ್ಳೋ ಚಾನ್ಸಸ್ ಇದೆಯಾ? ಹೌದು, ಸಾಮಾನ್ಯವಾಗಿ ನಾನು ಹೇಳ್ದಂಗೆ 90-95% ಟೈಪ್ 2 ಡಯಾಬಿಟೀಸ್ ಇರ್ಬೋದು, ಸಣ್ಣವರಲ್ಲಿ ಟೈಪ್ 1 ಇರ್ಬೋದು. ಇದಲ್ಲದೆ ಕೆಲವೊಂದು ಕಾರಣಗಳಾದ, ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸಲ್ಲಿ ಏನೋ ತೊಂದರೆ ಇದೆ, ಪ್ಯಾಂಕ್ರಿಯಟೈಟಿಸ್, ಆಲ್ಕೋಹಾಲಿಕ್ ಪ್ಯಾಂಕ್ರಿಯಟೈಟಿಸ್ ಇರ್ಬೋದು, ಪ್ಯಾಂಕ್ರಿಯಾಸ್ನ ಟ್ಯೂಮರ್ ಇರ್ಬೋದು ಅಥವಾ ಏನಾದರೂ ಸರ್ಜರಿ ಆಗಿರ್ಬೋದು, ಸೊ ಇದರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗಿ ಕೂಡ ಡಯಾಬಿಟೀಸ್ ಬರಬಹುದು. ಇದಲ್ಲದೆ ಮೊನೋಜೆನಿಕ್ ಡಯಾಬಿಟೀಸ್ ಅಥವಾ ಫೆಮಿಲಿಯಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಇದು ಅನುವಂಶಿಕ ತೊಂದರೆಯಿಂದ, ಬೀಟಾ ಸೆಲ್ ಅಂತ ಏನು ಹೇಳಿದೆ ಇನ್ಸುಲಿನ್ ಉತ್ಪಾದಿಸುವ ಸೆಲ್ ಇರ್ತದೆ, ಇದರಲ್ಲಿ ಯಾವುದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಆಗಿ ಇದರಿಂದ ಕೂಡ ಮಧುಮೇಹ ಬರಬಹುದು. ಸೊ ಇದನ್ನು ಮೊನೋಜೆನಿಕ್ ಡಯಾಬಿಟೀಸ್ ಅಂತ ಕರಿತೀವಿ. ಮೊನೋಜೆನಿಕ್ ಡಯಾಬಿಟೀಸ್ ಅನ್ನೋದು ಒಂದು ಫ್ಯಾಮಿಲಿಯಲ್ಲಿ ಹಲವಾರು ಜನರಲ್ಲಿ ಕಾಣಿಸಿಕೊಳ್ಳಬಹುದು ಮತ್ತು ಸಣ್ಣ ವಯಸ್ಸಿನಲ್ಲೇ ಬರಬಹುದು. ಇದನ್ನು ಕಂಡುಹಿಡಿಯೋದು ಮುಖ್ಯ, ಯಾಕಂದರೆ ಒಂದು ಇದು ಸಣ್ಣ ವಯಸ್ಸಿಂದ ಬರುವುದರಿಂದ ಇದನ್ನು ಟೈಪ್ 1 ಡಯಾಬಿಟೀಸಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ಬೋದು. ಮತ್ತು ಇದು ಈ ಥರದ ಡಯಾಬಿಟೀಸ್ ಕೆಲವೊಮ್ಮೆ ಕೆಲವೊಂದು ಸ್ಪೆಸಿಫಿಕ್ ಔಷಧಿಗೆ ಕೂಡ ರೆಸ್ಪಾಂಡ್ ಆಗ್ಬೋದು, ಇನ್ಸುಲಿನ್ ಅಗತ್ಯ ಇಲ್ಲದೆ ಸಹ ಇರ್ಬೋದು. ಇದಲ್ಲದೆ ಇನ್ನೊಂದು ಫಾರ್ಮ್ ಆಫ್ ಡಯಾಬಿಟೀಸ್, ಸೆಕೆಂಡ್ರಿ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈ ಸೆಕೆಂಡ್ರಿ ಡಯಾಬಿಟೀಸ್, ಸೆಕೆಂಡ್ರಿ ಅಂದರೆ ಬೇರೆ ಯಾವುದೋ ಕಾಯಿಲೆಯಿಂದ ಅಥವಾ ಔಷಧಿಯ ಸೈಡ್ ಎಫೆಕ್ಟ್ ಆಗಿ ಕೂಡ ಮಧುಮೇಹ ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್ ಸ್ಟೀರಾಯ್ಡ್ಸು, ಸೊ ಕೆಲವೊಂದು ಆರ್ಥ್ರೈಟಿಸ್, ಅಸ್ತಮಾಗೆ ಸ್ಟೀರಾಯ್ಡ್ ಬಳಕೆ ಆಗ್ಬೋದು, ಅಥವಾ ಕೆಲವೊಂದು ಕಾಯಿಲೆಯಲ್ಲಿ ಬಾಡಿಯಲ್ಲಿಯೇ ಸ್ಟೀರಾಯ್ಡ್ ಹೆಚ್ಚಾಗ್ಬೋದು, ಕಿಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಗ್ರೋತ್ ಹಾರ್ಮೋನ್ ಹೆಚ್ಚಿರ್ಬೋದು. ಸೊ ಈ ಥರ ಕಾಯಿಲೆಯಲ್ಲಿ ಕೂಡ ಬ್ಲಡ್ಡಿನ ಗ್ಲೂಕೋಸ್ ಲೆವೆಲ್ ಹೆದಿಕೆ ಆಗ್ಬೋದು, ಇದನ್ನು ಸೆಕೆಂಡ್ರಿ ಡಯಾಬಿಟೀಸ್ ಎಂದು ಕರೆಯುತ್ತೇವೆ. ಸೊ ಈ ಸ್ಪೆಸಿಫಿಕ್ ಆದ ಡಯಾಬಿಟೀಸ್ನ ಪತ್ತೆ ಹಚ್ಚೋದು ತುಂಬ ಮುಖ್ಯ, ಬಿಕಾಸ್ ಅದಕ್ಕೆ ಮೇನ್ ಕಾರಣ ಏನಿರ್ತದೆ ಅದನ್ನು ಟ್ರೀಟ್ ಮಾಡುವುದರಿಂದ ಮಧುಮೇಹವನ್ನು ಕೆಲವೊಮ್ಮೆ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು ಈ ಥರ ಸೆಕೆಂಡ್ರಿ ಡಯಾಬಿಟೀಸ್ ಅಥವಾ ಬೇರೆ ಥರದ ಡಯಾಬಿಟೀಸಲ್ಲಿ, ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟಿಂದ ಒಳ್ಳೆಯ ರೀತಿಯಲ್ಲಿ ನಿಯಂತ್ರಿಸಬಹುದು. ಹಾಗೆ ಯಾವ ಥರ ಡಯಾಬಿಟೀಸ್ ಅಂತ ಕಂಡುಹಿಡಿಯೋದು ತುಂಬ ಮುಖ್ಯ. ಹಾಗೆ ಡಾಕ್ಟರ್, ಹೈ ಬ್ಲಡ್ ಶುಗರ್ ಅಂತ ಹೇಳಿದರೆ ಏನು, ಅದರ ಲಕ್ಷಣಗಳೇನು? ಓಕೆ, ಸೊ ಬ್ಲಡ್ಡಲ್ಲಿ ಶುಗರ್ ಅಧಿಕ ಇದ್ದಾಗ ಸಾಮಾನ್ಯವಾಗಿ ಪೇಷಂಟ್ಸ್ಗಳು ಕಂಪ್ಲೇಂಟ್ ಮಾಡೋದು ಅಥವಾ ಲಕ್ಷಣಗಳಂದರೆ ಪದೇ ಪದೇ ಮೂತ್ರ ಹೋಗೋದು, ತುಂಬ ಸುಸ್ತು, ಜಾಸ್ತಿ ಬಾಯಾರಿಕೆ ಆಗೋದು, ತುಂಬ ಹಸು ಆಗೋದು, ಕಾಲಲ್ಲಿ ಉರಿ ಬರೋದು, ಕಣ್ಣು ಮಂಜುತನ ಅಂತಿರ್ಬೋದು, ಮತ್ತು ಸೋಂಕು ಅಥವಾ ಇನ್ಫೆಕ್ಷನ್ಸ್ ಪದೇ ಪದೇ ಆಗೋದು. ಸೊ ಕೆಲವರಿಗೆ ಪದೇ ಪದೇ ಕಿವಿಗುಳ್ಳೆಗಳು, ಫಾಲಿಕ್ಯುಲೈಟಿಸ್, ಆಬ್ಸಸ್ ಆಗಬಹುದು ಅಥವಾ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳಬಹುದು. ಬಟ್ ಮುಖ್ಯವಾಗಿ ಏನು ತಿಳಿಬೇಕಂದರೆ ಈ ಟೈಪ್ 2 ಡಯಾಬಿಟೀಸ್
ಡಯಾಬಿಟಿಸ್ ವಿಚ್ ಕಾಮನ್ ಆಗಿ ಕಾಣುವ ಟೈಪ್ ಟು ಡಯಾಬಿಟಿಸ್ 50% ಜನ ಅಂದ್ರೆ ಶೇಕಡ 50% ಜನಕ್ಕೆ ಯಾವುದೇ ಲಕ್ಷಣಗಳನ್ನು ಕಾಣಿಸಿಕೊಳ್ಳಬಹುದು. ಬ್ಲಡ್ ಗ್ಲುಕೋಸ್ 200 ಇರ್ಬೋದು, 300 ಇರ್ಬೋದು, ಆದರೂ ಕೂಡ ಲಕ್ಷಣಗಳು ಕಾಣಿಸ್ತೇ ಇರ್ಬೋದು. ಸೊ ಹೀಗಾಗಿ ಬ್ಲಡ್ ಗ್ಲುಕೋಸ್ ಚೆಕ್ ಮಾಡೋದ್ರ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಅಥವಾ ಅವರಿಗೆ ನೆಸೆಸಿಟಿ ಇದ್ದಾಗ ರೆಗ್ಯುಲರ್ ಬ್ಲಡ್ ಗ್ಲುಕೋಸ್ ಲೆವೆಲ್ ಚೆಕ್ ಮಾಡೋದು ತುಂಬಾ ಮುಖ್ಯ. ಬಿಕಾಸ್ 50% ಜನಕ್ಕೆ ಮಧುಮೇಹ ಇದೆ ಅಂತಾನೆ ಗೊತ್ತಿರುವುದಿಲ್ಲ. ಹಾಗೆ ಬ್ಲಡ್ ಗ್ಲುಕೋಸ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ರೆ ಏನೇನು ತೊಂದರೆ ಎಲ್ಲ ಆಗ್ಬೋದು ಡಾಕ್ಟರ್? ಸೊ ನಾನು ಈಗಾಗಲೇ ಹೇಳಿದಂತೆ ಕೆಲವರಿಗೆ ಏನು ಸಿಂಪ್ಟಮ್ಸ್ ಇರದೇ ಇರ್ಬೋದು. ಸೊ ಏನು ಪೇಷಂಟ್ಸ್ ಏನು ಮಾಡ್ತಾರೆ, ನಮ್ಗೆ ಏನು ಲಕ್ಷಣಗಳಿಲ್ಲ, ಸೊ ಔಷಧಿ ಅಗತ್ಯ ಇಲ್ಲ ಅಥವಾ ರೆಗ್ಯುಲರ್ ಚೆಕಪ್ಗೆ ಬರದೇ ಹೋಗಿರ್ಬೋದು. ಸೊ ಈ ಥರ ಬ್ಲಡ್ ಗ್ಲುಕೋಸ್ ಅಧಿಕ ಇದ್ದರೆ, ಇದು ತುಂಬ ದೀರ್ಘಕಾಲಿಕ ಹಿಂಗೆ ಅಧಿಕ ಇದ್ದರೆ ನಮ್ದು ಆರ್ಗನ್ಸ್, ಹಲವಾರು ಆರ್ಗನ್ಸ್, ಅದು ಕಣ್ಣು ಇರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಕಾಲಿನ ನರಗ ಇರ್ಬೋದು, ದೇಹದ ಇತರ ಭಾಗದ ನರಗಳಿರ್ಬೋದು, ಇವಕ್ಕೆಲ್ಲ ತೊಂದರೆ ಆಗ್ಬೋದು. ಕಾಲಿನಲ್ಲಿ ಅಲ್ಸರ್ಗಳು ಉಂಟಾಗ್ಬೋದು. ಹೀಗೆ ಇದು ಕೆಲವೊಂದು ಆರ್ಗನ್ಸ್ನ ಅಂದರೆ ದೀರ್ಘಕಾಲಿಕವಾಗಿ ಸ್ಲೋಲಿ ಗ್ರ್ಯಾಜುವಲ್ ಆಗಿ ಆರ್ಗನ್ ಡ್ಯಾಮೇಜ್ ಮಾಡ್ತಾ ಹೋಗ್ಬೋದು. ಒಂದು ಸಲ ಆರ್ಗನ್ ಕಂಪ್ಲೀಟ್ ಡ್ಯಾಮೇಜ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲಿಯರ್ ಆಯಿತು ಅಥವಾ ಕಣ್ಣಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ ಆದಮೇಲೆ ಅದು ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದನ್ನು ತಡೆಗಟ್ಟಲು ಇರೋದು ಒಂದೇ ದಾರಿ ಅಂದರೆ ಬ್ಲಡ್ ಗ್ಲುಕೋಸ್ ಲೆವೆಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಹಾಗಾಗಿ ರೆಗ್ಯುಲರ್ ಚೆಕಪ್ ಮಾಡಿ ಬ್ಲಡ್ ಗ್ಲುಕೋಸ್ ಲೆವೆಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಇನ್ನು ಡಾಕ್ಟರ್, ಡಯಾಬಿಟಿಸ್ನಿಂದ ಕಣ್ಣಿಗೆ ಯಾವ ರೀತಿಯ ತೊಂದರೆ ಆಗ್ತದೆ? ಸೊ ಡಯಾಬಿಟೀಸ್ನಲ್ಲಿ ನಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ, ತುಂಬ ವರ್ಷಗಳ ಶುಗರ್ ಅಧಿಕವಿದ್ದರೆ ಅದರಿಂದ ಕಣ್ಣಲ್ಲಿ ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಅದು ಕಣ್ಣಿನ ಹಲವಾರು ಲೇಯರ್ಸ್ಗಳನ್ನ ಅಫೆಕ್ಟ್ ಮಾಡ್ಬೋದು. ಮುಖ್ಯವಾಗಿ ಕಣ್ಣಿನ ಲಾಸ್ಟ್ ಲೇಯರ್ ಆದ ರೆಟಿನಾದಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು. ಸೊ ರೆಟಿನಲ್ಲಿ ಸಣ್ಣ ಬ್ಲಡ್ ವೆಸಲ್ಸ್ ಇರ್ತದೆ. ಸೊ ಇಲ್ಲಿ ಬ್ಲಡ್ ವೆಸಲ್ಸ್ ಕ್ರಮೇಣವಾಗಿ ಬ್ಲಾಕ್ ಆಗ್ಬೋದು. ಹೀಗಾಗಿ ರೆಟಿನಾದ ಕೆಲವೊಂದು ಪೋರ್ಷನ್ಸ್ನಲ್ಲಿ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿ ಅದು ರೆಟಿನಾಗ ತೊಂದರೆ ಆಗ್ಬೋದು. ಕೆಲವು ಸಲ ಬ್ಲಡ್ ವೆಸಲ್ಸ್ನಿಂದ ಬ್ಲೀಡಿಂಗ್ ಆಗ್ಬೋದು. ಹೀಗೆ ಕ್ರಮೇಣವಾಗಿ ವಿಷುವಲ್ ಲಾಸ್ ಆಗ್ತಾ ಹೋಗ್ಬೋದು, ಮತ್ತು ಕೊನೆಗೆ ಬ್ಲೈಂಡ್ನೆಸ್ ಕೂಡ ಆಗ್ಬೋದು. ಈಗ ವರ್ಕಿಂಗ್ ಏಜ್ ಗ್ರೂಪ್ ಮೆನ್ ತೊಗೊಂಡ್ರೆ ಡಯಾಬಿಟಿಕ್ ರೆಟಿನೋಪತಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್, ಅಂದರೆ ಪ್ರಮುಖವಾದ ಕಾರಣ ಬ್ಲೈಂಡ್ನೆಸ್ಗೆ. ಇದಲ್ಲದೆ ರೆಟಿನೋಪತಿ ಅಲ್ಲದೆ ಮಧುಮೇಹ ರೋಗಗಳಿಗೆ ಕ್ಯಾಟ್ರಾಕ್ಟ್ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಮತ್ತು ಇದಲ್ಲದೆ ಕಣ್ಣಿನಲ್ಲಿಯ ಪ್ರೆಷರ್, ಇಂಟ್ರಾಆಕ್ಯುಲರ್ ಪ್ರೆಷರ್ ಏನು ಹೇಳ್ತೀವಿ, ಅದು ಜಾಸ್ತಿಯಾಗಿ ಗ್ಲಾಕೋಮಾ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗೆ ಡಾಕ್ಟರ್, ಯಾವ ರೀತಿಯ ಚಿಕಿತ್ಸೆ ಇದೆ ಇದಕ್ಕೆ? ಸೊ ಇದು ಹೈ ಬ್ಲಡ್ ಶುಗರ್ನಿಂದ ಆಗುವ ಕಾಂಪ್ಲಿಕೇಶನ್ ಆಗೋದ್ರಿಂದ ಪ್ರಮುಖವಾಗಿ ಬ್ಲಡ್ ಗ್ಲುಕೋಸ್ ಲೆವೆಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂದರೆ ಒಂದು ಟಾರ್ಗೆಟ್ ಅಂತ ಹೇಳಿರ್ತೀವಿ, ಆ ಟಾರ್ಗೆಟಲ್ಲಿ ಇಟ್ಕೊಂಡ್ರೆ ಇದನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಇದಲ್ಲದೆ ಅರ್ಲಿ ಸ್ಟೇಜಸ್ ಆಫ್ ರೆಟಿನೋಪತಿಯಲ್ಲಿ, ಸೊ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ, ಸೊ ಮೈಲ್ಡ್ ಮಾಡ್ರೇಟ್ ಸ್ಟೇಜಲ್ಲಿ ಯಾವುದೇ ಲಕ್ಷಣಗಳಿರ್ಬೋದು, ಪೇಷಂಟ್ಗೆ ದೃಷ್ಟಿಯಲ್ಲಿ ಏನೋ ತೊಂದರೆ ಇಲ್ಲದೆ ಇರ್ಬೋದು, ಸೊ ಅವರಿಗೆ ಗೊತ್ತಾಗೋದಿಲ್ಲ, ಇದನ್ನು ರೆಗ್ಯುಲರ್ ಆಗಿ ವರ್ಷಕ್ಕೊಮ್ಮೆ ಆದರೂ ಕಣ್ಣು ಚೆಕಪ್ ಮಾಡ್ತಾ ಇರಬೇಕು ಮಧುಮೇಹ ರೋಗಿಗಳು, ಆವಾಗ ಇದು ಅರ್ಲಿ ಸ್ಟೇಜಸ್ನಲ್ಲೇ ಪತ್ತೆ ಹಚ್ಚಬಹುದು. ಸೊ ಅದು ಬ್ಲಡ್ ವೆಸಲ್ಸ್ ತೊಂದರೆ ಇದ್ದಾಗ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ, ಮತ್ತು ಕೆಲವರಿಗೆ ಇಂಜೆಕ್ಷನ್ಸ್ ಕೂಡ ಲಭ್ಯವಿರ್ತದೆ. ಸೊ ಇದನ್ನು ಕೊಡುವುದರಿಂದ ಅದು ಫುಲ್ ಡ್ಯಾಮೇಜ್ ಆಗದಿಲ್ಲದಂಗೆ ನೋಡ್ಕೊಳ್ಬಹುದು. ಇದಲ್ಲದೆ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ನ ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಅಗತ್ಯ ಇರ್ತದೆ. ಹಾಗೆ ಡಾಕ್ಟರ್, ಕಿಡ್ನಿಗೆ ಕೂಡ ತೊಂದರೆ ಇದೆ, ಯಾವ ರೀತಿಯಲ್ಲಿ ತೊಂದರೆ ಇದೆ ಕಿಡ್ನಿಗೆ ಡಯಾಬಿಟಿಸ್? ಹಾಂ, ಕಿಡ್ನಿಯಲ್ಲೂ ಕೂಡ ಬ್ಲಡ್ ಗ್ಲುಕೋಸ್ ತುಂಬ ವರ್ಷಗಳ ಕಾಲ ಅಧಿಕ ಇದ್ದರೆ ಅದು ಕಿಡ್ನಿಯ ಹಲವಾರು ಭಾಗಗಳನ್ನ ಅಫೆಕ್ಟ್ ಮಾಡ್ಬೋದು. ಅದರ ಬ್ಲಡ್ ವೆಸಲ್ಸ್ ಇರ್ಬೋದು ಅಥವಾ ಕಿಡ್ನಿಯ ಒಂದು ಭಾಗವಾದ ಕಿಡ್ನಿಯ ಮೇನ್ ಸೆಲ್ ಆದ ನೆಫ್ರಾನ್ನ ಕೂಡ ಅಫೆಕ್ಟ್ ಮಾಡ್ಬೋದು. ಹೀಗೆ ಕಿಡ್ನಿ ಫಂಕ್ಷನ್ ಗ್ರ್ಯಾಜುವಲ್ ಆಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅದು ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಆಗೋ ಥರ ಪ್ರೆಸೆಂಟ್ ಆಗ್ತದೆ. ಆಮೇಲೆ ಕ್ರಮೇಣವಾಗಿ ಫಂಕ್ಷನ್ ಕೂಡ ಕಡಿಮೆ ಆಗ್ತದೆ. 5-10-15 ವರ್ಷಗಳ ನಂತರ ಅದರ ಫಂಕ್ಷನ್ ಕಡಿಮೆ ಆಗಿ ಕೊನೆಗೆ ಕಿಡ್ನಿ ಫೇಲಿಯರ್ ಅಂದರೆ ಕಿಡ್ನಿ ಕೆಲಸ ಮಾಡದೇ ಇರಬಹುದು. ಸೊ ಈ ಥರ ಫಸ್ಟ್ ಪ್ರೋಟೀನ್ ಯೂರಿಯ ಆದಾಗ ಜನರು ಕಾಲಿನಲ್ಲಿ ಬಾವು ಆ ಥರದಲ್ಲಿ ಬರ್ಬೋದು, ಇಲ್ಲ ಬಿ ಪಿ ಜಾಸ್ತಿ ಆಗಿ ಬರ್ಬೋದು ಅಥವಾ ರಕ್ತ ಕಮ್ಮಿ ಆಗಿ ಬರ್ಬೋದು. ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗಿ ಕಿಡ್ನಿ ಫಂಕ್ಷನೇ ಮಾಡ್ತಾ ಇಲ್ಲ ಆ ಸ್ಟೇಜಿಗೆ ಬಂದಾಗ ಅವರಿಗೆ ಡಯಾಲಿಸಿಸ್ ಬೇಕಾಗ್ಬೋದು, ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಹೀಗೆ ಕಿಡ್ನಿಯಲ್ಲಿ ತುಂಬ ತೊಂದರೆಗಳು ಉಂಟಾಗ್ಬೋದು. ಹಾಗೆ ಲಕ್ಷಣಗಳೇನು ಡಾಕ್ಟರ್? ಸೊ ಲಕ್ಷಣಗಳೇನಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ನಾ ಹೇಳ್ದಂಗೆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆ. ಸೊ ಹಾಗಾಗಿ ದೇಹದಲ್ಲಿಯ ಪ್ರೋಟೀನ್ ಅಂಶ ಕಡಿಮೆ ಆಗ್ತದೆ. ಹೀಗಾಗಿ ಕಾಲಿನಲ್ಲಿ ಬಾವು ಕಾಣಿಸ್ಕೊಳ್ಬೋದು, ಇಲ್ಲ ಬೆಳಗ್ಗೆ ಎದ್ದಾಗ ಕಣ್ಣು ಸುತ್ತಲ ಬಾವು ಇರ್ಬೋದು. ಮತ್ತು ಕೆಲವೊಂದು ಸಲ ಏನಾಗ್ತದೆ, ನಾವು ಕೊಡೋ ಇನ್ಸುಲಿನ್ ಅಥವಾ ಮಾತ್ರೆಗಳು ಕಿಡ್ನಿಯಲ್ಲಿ ಮೆಟಬಾಲಿಸಮ್ ಆಗ್ತಿರ್ತದೆ. ಹಾಗಾಗಿ ಕಿಡ್ನಿ ತೊಂದರೆ ಸ್ಟಾರ್ಟ್ ಆದಾಗ ಅದೇ ಮಾತ್ರೆಯಲ್ಲಿ ಶುಗರ್ ಸಡನ್ಲಿ ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಮತ್ತು ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆದಾಗ ರಕ್ತ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿ ಅನೀಮಿಯಾ ಕೂಡ ಕಾಣಿಸ್ಕೊಳ್ಬೋದು, ಮೂಳೆಗಳಲ್ಲಿ ನೋವುಗಳು ಕಾಣಿಸ್ಕೊಳ್ಬೋದು. ಮತ್ತು ಮೇನ್ ಆಗಿ ಕಿಡ್ನಿ ಪ್ರಾಬ್ಲಮ್ ತುಂಬ ಹದಗೆಟ್ಟಾಗ ಬಾಡಿಯಲ್ಲೆಲ್ಲ ನೀರು ತುಂಬಿಕೊಂಡು ಎಡಿಮಾ ಆಗಿ
ಬಂದು ಪ್ರೆಸೆಂಟ್ ಆಗ್ಬೋದು. ಹಾಗೆ ಯಾವ ರೀತಿಯ ಚಿಕಿತ್ಸೆ ಎಲ್ಲ ಇದೆ ಇದಕ್ಕೆ? ಸೊ ಮುಖ್ಯವಾಗಿ ಇದನ್ನು ತಡೆಗಟ್ಟಬೇಕಾದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಮತ್ತು ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾ ಇರಬೇಕು. ಸೊ ನಮಗೆ ಪ್ರೋಟೀನ್ ಯೂರಿಯಾ ಆಗೋ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾದಾಗೆ ಅದಕ್ಕೂ ಕೆಲವೊಂದು ಔಷಧಿಗಳು ಲಭ್ಯವಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದಾಗ ಅದು ಪ್ರೋಟೀನ್ ಯೂರಿಯಾನು ಕಂಟ್ರೋಲ್ ಮಾಡಬಹುದು. ಅದಲ್ಲದೆ ತುಂಬ ಫೇಲ್ಯೂರ್ ಫಂಕ್ಷನ್ಸ್ ಕಡಿಮೆ ಆಗ್ತಾ ಬಂದಾಗ ಅಥವಾ ಫಂಕ್ಷನ್ಸ್ ತೀರಾನೇ ಕಡಿಮೆ ಆಗಿದೆ, ಸೊ ಕಿಡ್ನಿ ನಾರ್ಮಲ್ ಫಂಕ್ಷನ್ ಏನು, ಬಾಡೀಲಿ ಇರುವ ವೇಸ್ಟನ್ನು ಅಥವಾ ಬಾಡೀಲಿ ಪ್ರೋಟೀನ್ ಪ್ರೋಟೀನ್ ಡಿಗ್ರೇಡೇಷನ್ ಪ್ರಾಡಕ್ಟ್ಸ್ ಏನಿರ್ತದೆ ಅದನ್ನೆಲ್ಲ ಹೊರಗಡೆ ತೆಗೆಯುವಂಥ ಫಂಕ್ಷನ್ ಇರ್ತದೆ. ಅದು ಫಂಕ್ಷನ್ ಹಾಳಾದಾಗ ಅದನ್ನು ರೀಪ್ಲೇಸ್ ಆ ಫಂಕ್ಷನ್ನ ಡಯಾಲಿಸಿಸ್ ಥ್ರೂ ಮಾಡಬಹುದು, ಇಲ್ಲಾಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಬಹುದು. ಹಾಗೆ ಡಾಕ್ಟರ್, ಡಯಾಬಿಟೀಸ್ನಿಂದ ಹೃದಯ ಹಾಗೆ ರಕ್ತನಾಳಕ್ಕೆ ಯಾವ ರೀತಿಯ ತೊಂದರೆ ಉಂಟಾಗ್ತದೆ? ಓಕೆ, ಸೊ ಡಯಾಬಿಟೀಸ್ನಲ್ಲಿ ರಕ್ತನಾಳ ಏನು ಹೇಳ್ತೀವಿ, ಅದು ಸಣ್ಣ ರಕ್ತನಾಳ ಇರ್ಬೋದು ಅಥವಾ ದೊಡ್ಡ ರಕ್ತನಾಳ, ಇವೆಲ್ಲಗಳನ್ನು ಅಂದರೆ ಮೈನರ್ ಆ್ಯಂಡ್ ಮೇಜರ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ, ಇವೆಲ್ಲಗಳನ್ನು ಅಫೆಕ್ಟ್ ಮಾಡ್ಬೋದು. ರಕ್ತನಾಳದಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಒಂದು ಕಂಡೀಷನ್ ಆಗ್ತದೆ. ಇದಕ್ಕೆ ಹೈ ಬ್ಲಡ್ ಶುಗರ್ ಅಲ್ಲದೆ ಹೈ ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಾರಣವಾಗ್ತದೆ. ಅಥೆರೋಸ್ಕ್ಲಿರೋಸಿಸಲ್ಲಿ ಕೊಲೆಸ್ಟ್ರಾಲ್ ಪ್ಲ್ಯಾಕ್ಗಳು ನಮ್ಮ ರಕ್ತನಾಳನ್ನು ಬ್ಲಾಕ್ ಮಾಡ್ತಾ ಹೋಗ್ತದೆ. ಸೊ ಅದು ಇನಿಷಿಯಲಿ 5%, 10% ಹೀಗೆ ಬ್ಲಾಕ್ ಮಾಡ್ತಾ ಹೋಗ್ತದೆ. ಅದು 70%ಕ್ಕಿಂತ ಜಾಸ್ತಿ ಬ್ಲಾಕ್ ಆದಾಗ ಎದೆಯಲ್ಲಿ ನಾವು ಬರೋದು ಅಥವಾ ಹೃದಯಾಘಾತ ಆಗುವ ಸಾಧ್ಯತೆ ಇರುತ್ತೆ. ಹೀಗೆ ಮಧುಮೇಹಗಳು ಹೃದಯಾಘಾತದಿಂದ ಹೃದಯಾಘಾತಕ್ಕೆ ಈಡಾಗಬಹುದು. ಸೊ ಸಾಮಾನ್ಯರಂದ ಮಧುಮೇಹ ಇಲ್ಲದವರಿಗೆ ಕಂಪೇರ್ ಮಾಡಿದರೆ ಮಧುಮೇಹದವರಿಗೆ 2-3 ಜಾಸ್ತಿ ರಿಸ್ಕ್ ಇರ್ತದೆ ಹೃದಯಾಘಾತ ಆಗೋದು. ಇದಲ್ಲದೆ ಅವರಿಗೆ ಹಾರ್ಟ್ ಮಸಲ್ಗಳು ಕೂಡ ತೊಂದರೆ ಆಗಿ ಹಾರ್ಟ್ ಫೇಲಿಯರ್ ಆಗಿ ಬರುವ ಸಾಧ್ಯತೆಗಳು ಕೂಡ ಇರುತ್ತದೆ. ಹೀಗೆ ರಕ್ತನಾಳ ಎಫೆಕ್ಟ್ ಆಗ್ತದೆ ಅಂತ ಹೇಳಿದೆ, ಹೃದಯದ ರಕ್ತನಾಳ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಪ್ರೆಸೆಂಟ್ ಆಗ್ಬೋದು. ಇದಲ್ಲದೆ ಅವರು ನಮ್ಮ ಬ್ರೈನಿಗೆ ಸಪ್ಲೈ ಆಗುವ ರಕ್ತನಾಳ ಎಫೆಕ್ಟ್ ಆದಾಗ ಸ್ಟ್ರೋಕ್ ಆಗಿ ಕೂಡ ಬರ್ಬೋದು. ಸೊ ಸ್ಟ್ರೋಕ್ ಕೂಡ ಒಂದು ಕಾಂಪ್ಲಿಕೇಷನ್ಸ್. ಮತ್ತು ನಮ್ಮ ಕಾಲಿಗೆ ಸಪ್ಲೈ ಮಾಡುವ ರಕ್ತನಾಳದಲ್ಲಿ ಏನಾದರೂ ಬ್ಲಾಕ್ ಇದ್ದರೆ ಅದಕ್ಕೆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಆದಾಗ ನಡೆಯುವಾಗ ಸ್ವಲ್ಪ ಹೆಜ್ಜೆ ನಡೆದಾದಮೇಲೆ ಕಾಲಲ್ಲಿ ತುಂಬ ನೋವು ಕಾಣಿಸ್ಕೊಳ್ಳೋದು, ಸೊ ಈ ಥರ ಆಗ್ಬೋದು. ಇದು ಪ್ರೋಗ್ರೆಸ್ ಆಗ್ತಾ ಹೋದಂಗೆ ಕಾಲಿನ ಬ್ಲಡ್ ಸಪ್ಲೈ ತುಂಬ ಕಡಿಮೆ ಆಗಿ ಅದು ಬೆರಳುಗಳಲ್ಲಿ ಗ್ಯಾಂಗ್ರೀನ್ ಆಗಿ ಕೂಡ ಪ್ರೆಸೆಂಟ್ ಆಗ್ಬೋದು. ಇಲ್ಲ ಗಾಯಲಿ ಕಾಲಲ್ಲಿ ಅಲ್ಸರ್ ಆಗಿದ್ರೆ ಅದು ಹೀಲಿಂಗ್ ಅಲ್ಲಿ ಕೂಡ ಲೇಟ್ ಆಗ್ಬೋದು. ಹಾಗೆ ಡಾಕ್ಟರ್, ಮಧುಮೇಹ ಪಾದ ಅಂತ ಹೇಳಿದ್ರೆ ಏನು? ಮಧುಮೇಹ ಪಾದ ಅಥವಾ ಡಯಾಬಿಟಿಕ್ ಫುಟ್ ಅಂತ. ಸೊ ಮಧುಮೇಹದಿಂದ ಆಗುವ ಪಾದಗಳಿಗೆ ಬರುವ ಎಲ್ಲ ತೊಂದರೆಯನ್ನು ಡಯಾಬಿಟಿಕ್ ಫುಟ್ ಅಂತ ಕರಿತೀವಿ. ಇದರಲ್ಲಿ ಹಲವಾರು ಲೇಯರ್ಸ್ ಇದೆ. ಉದಾಹರಣೆಗೆ ಡಯಾಬಿಟೀಸ್ನಿಂದ ನಮ್ಮ ಕಾಲಿನ ನರಗಳಿಗೆ ತೊಂದರೆ ಆಗ್ಬೋದು, ಅದರ ರಕ್ತನಾಳ ಬ್ಲಡ್ ವೆಸಲ್ಸ್ಗೆ ತೊಂದರೆ ಆಗ್ಬೋದು, ಚರ್ಮಕ್ಕೆ ತೊಂದರೆ ಆಗ್ಬೋದು, ಜಾಯಿಂಟ್ಸಿಗೆ ತೊಂದರೆ ಆಗ್ಬೋದು, ಮೂಳೆಗಳಲ್ಲಿ ತೊಂದರೆ ಬರ್ಬೋದು. ಹೀಗೆ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ಳಬಹುದು. ಮೊಟ್ಟ ಮೊದಲಾಗಿ ಮತ್ತು ಮುಖ್ಯವಾಗಿ ನರಗಳಿಗೆ ತೊಂದರೆ ಆದಾಗ, ಈಗ ಹೇಗೆ ಸಣ್ಣ ರಕ್ತನಾಳ ಅಂತ ಹೇಳಿದೆ, ಮೈಕ್ರೋ ವ್ಯಾಸ್ಕ್ಯುಲೇಚರ್ ಕಣ್ಣು ಮತ್ತು ಕಿಡ್ನಿಲಿ ಇರ್ತದೆ, ಈ ಥರ ನರದಲ್ಲಿ ಕೂಡ ಇರುತ್ತದೆ. ಇದಕ್ಕೆ ತೊಂದರೆ ಆದಾಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಇದರಲ್ಲಿ ಕಾಲಿನ ನರಗಳಲ್ಲಿ ತೊಂದರೆಯಾಗಿ ಸ್ಪರ್ಶ ಶಕ್ತಿ ಕಡಿಮೆ ಆಗ್ತದೆ, ಮತ್ತು ಅದು ಜಾಸ್ತಿ ಮಟ್ಟದಲ್ಲಿ ಇದ್ದಾಗ ಮೂಮೆಂಟ್ಸ್ ಕೂಡ ಸ್ವಲ್ಪ ಅಫೆಕ್ಟ್ ಆಗ್ಬೋದು. ಅಂದರೆ ಸ್ಮಾಲ್ ಮಸಲ್ಸ್ ಇನ್ ಫುಟ್ಟಲ್ಲಿ ಇರ್ತದೆ, ಅದು ಕೂಡ ಎಫೆಕ್ಟ್ ಆಗ್ಬೋದು. ಸೊ ಈ ಡಯಾಬಿಟಿಕ್ ನ್ಯೂರೋಪತಿಯಿಂದ ಸ್ಪರ್ಶ ಶಕ್ತಿ ಕಡಿಮೆ ಆದಾಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗಾಯಗಳಾದರೆ ಅಥವಾ ಪ್ರೆಷರ್ಗಳಾದರೆ ಅಥವಾ ಸಿಂಪಲ್ ಆಗಿ ಈಗ ಹೊಸದಾಗಿ ಚಪ್ಪಲಿ ತಗೊಂಡಿರ್ತಾರೆ ಅದನ್ನು ಸೊಡ್ ಕೂಡ ಅದು ಟೈಟ್ ಆಗಿ ಅದರಿಂದ ಬ್ಲಿಸ್ಟರ್ಸ್ ಆದರೂ ಕೂಡ ಗೊತ್ತಾಗೋದಿಲ್ಲ. ಸೊ ನಾರ್ಮಲ್ ಸೆನ್ಸೇಷನ್ ಇದ್ದವರಿಗೆ ಏನಾದರೂ ಸಣ್ಣ ತೊಂದರೆ ಆದರೂ ಅಥವಾ ಸಣ್ಣ ಅಡೆತಡೆಗಳಿದ್ದರೂ ಗೊತ್ತಾಗಿ ಅದನ್ನು ಅವಾಯ್ಡ್ ಮಾಡ್ತಾರೆ. ಇವರಿಗೆ ಸ್ಪರ್ಶ ಶಕ್ತಿ ಕಡಿಮೆ ಇರೋದರಿಂದ ಅದರಿಂದ ಡ್ಯಾಮೇಜ್ ಆಗಿ ಅದರಿಂದ ಬ್ಲಿಸ್ಟರ್ಸ್ಗಳಾಗಿ ಪೇಷಂಟ್ಸ್ ಬರ್ಬೋದು. ಇದನ್ನು ಇದು ಕೂಡ ಡಯಾಬಿಟಿಕ್ ಫುಟ್ ಆಗ್ತದೆ. ಇದಲ್ಲದೆ ಫುಟ್ಟಿನ ನರ್ವ್ ಸಪ್ಲೈ ತೊಂದರೆಯಿಂದ ಮತ್ತು ಜಾಯಿಂಟ್ಸ್ ತೊಂದರೆಯಿಂದ, ಅಂದರೆ ಡಯಾಬಿಟಿಕ್ ಜಾಯಿಂಟ್ಸ್ ಸಣ್ಣ ಜಾಯಿಂಟ್ಸ್ನ ಅಫೆಕ್ಟ್ ಮಾಡಿದಾಗ ಅದು ನಮ್ಮದು ಫುಟ್ಟಿನ ಸ್ಟ್ರಕ್ಚರ್ ಏನಿರ್ತದೆ, ಈಗ ನಾವು ಫುಟ್ ಕಾಲ್ ನೋಡಿದರೆ ಅದರಲ್ಲಿ ಆರ್ಚ್ಸ್ಗಳಿರ್ತದೆ ಮತ್ತು ಒಂದು ಸ್ಪೆಸಿಫಿಕ್ ಶೇಪ್ ಅಂತ ಇರ್ತದೆ. ಸೊ ಈ ಶೇಪ್ಗಳು ಆಲ್ಟರ್ ಆಗ್ಬೋದು. ನಿಮ್ಮ ಮಧುಮೇಹ ರೋಗಿಗಳ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ ಇರೋದ ಕಾಲ್ಗಳು ನೋಡಿದರೆ ಟೋಸ್ ಎಲ್ಲ ಸ್ವಲ್ಪ ಬೆಂಡ್ ಆಗಿರ್ತದೆ, ಆರ್ಚ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಸೊ ಇದೇನಾಗ್ತದೆ ಅಂದರೆ ಪ್ರೆಷರ್ ಪಾಯಿಂಟ್ಸ್, ಅಂದರೆ ನಾವು ಒಂದು ಪರ್ಸನ್ ನಿಂತಾಗ ಅದು ಪ್ರೆಷರ್ ಪಾಯಿಂಟ್ಸ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಸೊ ಈ ಜಾಯಿಂಟ್ ಪ್ರಾಬ್ಲಮ್, ಅದಕ್ಕೆ ಕೀರಿಯೋ ಆರ್ಥ್ರೋಪತಿ ಅಂತೀವಿ, ಡಯಾಬಿಟಿಕ್ ಕೀರಿಯೋ ಆರ್ಥ್ರೋಪತಿ ಅಂತೀವಿ. ಸೊ ಈ ಪ್ರಾಬ್ಲಮ್ ಇದ್ದಾಗ ಅದು ಪ್ರೆಷರ್ ಅಬ್ ನಾರ್ಮಲ್ ಆದಾಗ ಯಾವುದೋ ಒಂದು ಜಾಗದಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ಬೋದು, ಆವಾಗ ಅಲ್ಲಿ ಸ್ಕಿನ್ ಗಟ್ಟಿಯಾಗಿ, ಅದು ಕೆಲಾಸಿಟಿ ಅಂತ ಹೇಳ್ತೀವಿ, ಸ್ಕಿನ್ ಗಟ್ಟಿಯಾಗಿ ಅಲ್ಲಿ ಅಲ್ಸರ್ ಆಗೋ ಸಾಧ್ಯತೆ ಇರ್ತದೆ. ಸೊ ಮತ್ತು ಕಾಲಲ್ಲಿ ರಕ್ತ ಚಲಾವಣೆಯ ತೊಂದರೆ ಇರ್ಬೋದು, ಅದಕ್ಕೆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನು ಹೇಳಿದೆ. ಸೊ ರಕ್ತ ಚಲಾವಣೆ ಕಮ್ಮಿ ಇದ್ದಾಗ ಏನಾದರೂ ಗಾಯ ಆದರೆ ಅದು ಹೀಲ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳ್ಬೋದು. ಇಲ್ಲ ತುಂಬ ಸಿವಿಯರ್ ಆಬ್ಸ್ಟ್ರಕ್ಷನ್ ಇದೆ ಅಂದರೆ ಬ್ಲಡ್ ವೆಸಲ್ನಲ್ಲಿ ರಕ್ತ ಚಲಾವಣೆ ತುಂಬ ಕಡಿಮೆ ಆದರೆ ಅದು ಗ್ಯಾಂಗ್ರೀನ್ ಕೂಡ ಆಗ್ಬೋದು.
ಇದಲ್ಲದೆ ಅವರಲ್ಲಿ ಆಟೋನಮಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅದರಿಂದ ಸ್ವೆಟ್ಟಿಂಗ್ ಕಡಿಮೆ ಇರ್ಬೋದು, ನೇಲ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಮತ್ತು ಇದಲ್ಲದೆ ಈಗ ಸಾಮಾನ್ಯವಾಗಿ ಮಧುಮೇಹಗಳಿಗೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಲ್ಲದರೆ ಇನ್ಫೆಕ್ಷನ್ ಅಥವಾ ಸೋಂಕು ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗೆ ಕಾಲಲ್ಲಿ ವೆಬ್ ಸ್ಪೇಸ್ ಅಂದರೆ ಎರಡು ಬೆರಳುಗಳ ಸಂದಿನಲ್ಲಿ ಇನ್ಫೆಕ್ಷನ್ಸ್ ಕೂಡ ಕಾಣಿಸಬಹುದು. ಇವೆಲ್ಲವನ್ನು ಸೇರಿಸಿ ಅದನ್ನು ಮಧುಮೇಹ ಪಾದ ಎಂದು ಕರೆಯುತ್ತೇವೆ. ಹಾಗೆ ಡಾಕ್ಟರ್, ಇದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬಹುದು? ಓಕೆ, ಸೊ ಈ ಮಧುಮೇಹ ಪಾದದಿಂದ ಸುಮಾರು ಕಾಂಪ್ಲಿಕೇಶನ್ಸ್ ಆಲ್ರೆಡಿ ಹೇಳಿದೆ. ಅಲ್ಸರ್ ಆಗ್ಬೋದು ಅಂತ ನೋಡಿದ್ರೆ ತುಂಬ ಗಾಬರಿ ಆಗುವ ವಿಷಯ ಅಂದರೆ ಅಲ್ಸರಿಂದ ಆಂಪ್ಯುಟೇಷನ್ಗೆ ಹೋಗ್ಬೋದು. ಸೊ ಇದರದ್ದು ತೀವ್ರ ಅಂದರೆ ಸಿವಿಯರಿಟಿ ಎಷ್ಟಿದೆ ಅಂದರೆ ಪ್ರತಿ 20-30 ಸೆಕೆಂಡಿಗೆ ಜಗತ್ತಲ್ಲಿ ಎಲ್ಲೋ ಒಬ್ಬ ಡಯಾಬಿಟೀಸ್ನಿಂದ ತನ್ನ ಕಾಲನ್ನು ಕಳೆದುಕೊಳ್ತಿದ್ದಾನೆ. ಸೊ ಇದಕ್ಕೆ ಮುಖ್ಯ ಚಿಕಿತ್ಸೆ ಅಂದರೆ ಫಸ್ಟ್ ಆಫ್ ಆಲ್ ಮಧುಮೇಹ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು, ಎರಡನೇದಾಗಿ ಪಾದಗಳ ರಕ್ಷಣೆ ಮಾಡ್ಕೊಳ್ಬೇಕು. ಇದು ಕೇವಲ ವೈದ್ಯರ ಕೆಲಸ ಅಷ್ಟೇ ಅಲ್ಲ, ಇದು ಪೇಷಂಟ್ ಕೂಡ ಇದರ ಬಗ್ಗೆ ಮಾಹಿತಿ ತೊಗೊಳ್ಕೊಂಡು ತಮ್ಮ ಪಾದದ ಆರೈಕೆಯನ್ನು ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾವು ನಮ್ಮ ಮುಖದ ತ್ವಚೆಯನ್ನು ಹೇಗೆ ಕಾಪಾಡ್ಕೊಳ್ತೀರಿ, ಅದು ಸ್ಕಿನ್ಗಳನ್ನ ಡೈಲಿ ನೋಡ್ತೀವಿ, ಮಾಯಿಶ್ಚರೈಸರ್ ಯೂಸ್ ಮಾಡ್ತಾರೆ. ಅದೇ ಥರ ಕಾಲಲ್ಲೂ ಕೂಡ ಸ್ಕಿನ್ ಡ್ರೈ ಆಗ್ದಿಲ್ದಂಗೆ ಅಥವಾ ಫಿಷರ್ ಆಗ್ದಿಲ್ದಂಗೆ ಕಾಲಿನ ಸಂದಿಲಿ ಇನ್ಫೆಕ್ಷನ್ ಆಗ್ದಿಲ್ದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಸಣ್ಣ ಪುಟ್ಟ ತೊಂದರೆಯೇ ಆಮೇಲೆ ದೊಡ್ಡ ಅಲ್ಸರ್ ಆಗಿ ಕನ್ವರ್ಟ್ ಆಗೋದು. ಮತ್ತು ನರದ ಸೆನ್ಸೇಷನ್ಗಳನ್ನು ಕೂಡ ವೈದ್ಯರಲ್ಲಿ ಭೇಟಿಯಾದಾಗ ಅದರ ಕೂಡ ಚೆಕಪ್ ಮಾಡಿಸ್ಬೇಕಾಗ್ಬೋದು. ಯಾಕಂದರೆ ನ್ಯೂರೋಪತಿ ಇದೆ, ಸೆನ್ಸೇಷನ್ ಕಡಿಮೆ ಇದೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಪ್ರಿಕಾಷನ್ಸ್ ತೊಗೊಳ್ಬೋದು. ಇದಲ್ಲದೆ ಕಾಮನ್ ಆಗಿ ಫುಟ್ವೇರ್ ಅಂದರೆ ಚಪ್ಪಲಿಯಿಂದ ಕೂಡ ಸುಮಾರು ಕಾಂಪ್ಲಿಕೇಶನ್ಸ್ ಆಗಿ ಬರ್ತಾರೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಡಯಾಬಿಟೀಸ್ ಪೇಷಂಟ್ಸಿಗೆ ಮೈಕ್ರೋಸೆಲ್ಯುಲರ್ ರಬ್ಬರ್ ಫುಟ್ವೇರ್ ಅಂತ ಹಾಸ್ಪಿಟಲ್ಸಲ್ಲಿ ಅವೈಲೇಬಲ್ ಇರ್ತದೆ. ಅದನ್ನು ಅವರಿಗೆ ಫುಟ್ ಕಸ್ಟಮೈಸ್ ಮಾಡಿ ಕೊಡ್ತಾರೆ, ಅವರಿಗೆ ಕಾಲಿನ ಶೇಪಿಂದ ಅಥವಾ ಅಲ್ಸರ್ ಇದ್ದರೆ ಅದಕ್ಕೆ ಬೇಕಾದಲ್ಲಿ ಫುಟ್ ಕೇರ್ ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಅದಕ್ಕೆ ಬೇಕಾದ ರೂಪದಲ್ಲಿ ಫುಟ್ವೇರ್ ಕೊಡಲಾಗ್ತದೆ. ಸೊ ಇದೆಲ್ಲ ಬಳಕೆ ಮಾಡುವುದರಿಂದ ಅದರಿಂದ ಮಧುಮೇಹ ಪಾದದಿಂದ ಆಗುವ ಕಾಂಪ್ಲಿಕೇಶನ್ಸ್ನನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಸಣ್ಣ ಇನ್ಫೆಕ್ಷನ್ ಆದರೂ ಕೂಡ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಚಿಕಿತ್ಸೆ ತಗೊಂಡಾಗ ಅದು ಅಲ್ಸರ್ ಕಾಂಪ್ಲಿಕೇಶನ್ ಸಿವಿಯರ್ ಆಗದಿಲ್ದಂಗೆ ನೋಡ್ಕೊಳ್ಬೋದು. ಹಾಗೆ ಡಾಕ್ಟರ್, ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹದಿಂದ ಏನಾದರೂ ತೊಂದರೆಗಳಾಗ್ಬೋದಾ? ಹಾಗೆಂದರೆ ಇದು ಒಂದು ಮುಖ್ಯವಾಗಿ ಈಗ ಜಾಸ್ತಿ ಆಗುತ್ತಿರೋ ಒಂದು ತೊಂದರೆ. ಸೊ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಆದರೆ ಅಥವಾ ಬ್ಲಡ್ ಗ್ಲೂಕೋಸ್ ಅಧಿಕ ಆದರೆ ಇದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ತೊಂದರೆ ಆಗ್ಬೋದು. ಮತ್ತು ಗರ್ಭಾವಸ್ಥೆಗೆ ಕೂಡ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಉದಾಹರಣೆಗೆ ಅಬಾರ್ಷನ್ಸ್ ಆಗುವ ರಿಸ್ಕ್ ಜಾಸ್ತಿ ಇರ್ತದೆ. ಶುಗರ್ ತುಂಬ ಜಾಸ್ತಿ ಇದ್ದರೆ ಫಸ್ಟ್ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಅಬಾರ್ಷನ್ ಆಗ್ಬೋದು, ಅಥವಾ ಇದು ಸ್ಟಿಲ್ ಬರ್ತ್ಸ್ ಅಂತ ಹೇಳ್ತೀವಿ ಅದಾಗ್ಬೋದು, ಅಥವಾ ಪ್ರೆಗ್ನೆನ್ಸಿಲಿ ಇನ್ಫೆಕ್ಷನ್ಸ್ ಆಗೋ ರಿಸ್ಕ್ ಇರ್ತದೆ, ಪ್ರೆಗ್ನೆನ್ಸಿಲಿ ಬಿ ಪಿ ಹೆಚ್ಚಾಗೋದು, ಅಥವಾ ಬ್ಲೀಡಿಂಗ್ ಆಗೋದು, ಎಸ್ಪೆಷಲಿ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗೋ ರಿಸ್ಕ್ ಕೂಡ ಅಧಿಕ ಇರ್ಬೋದು. ಇದಲ್ಲದೆ ಮಗುವಿಗೆ ಈಗ ಆರಂಭದ ಫಸ್ಟ್ 3 ಮಂತ್ಸಲ್ಲಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇದ್ದರೆ ಅವಾಗ ಮಗುವ ಡೆವಲಪ್ಮೆಂಟ್ ಅಥವಾ ಭ್ರೂಣದ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಹೈ ಬ್ಲಡ್ ಗ್ಲೂಕೋಸ್ ಎಕ್ಸ್ಪೋಷರ್ ಆದರೆ ಅದರಲ್ಲಿ ಬರ್ತ್ ಡಿಫೆಕ್ಟ್ಸ್ ಕಾಣಿಸ್ಕೊಳ್ಬೋದು, ಹಾರ್ಟಿನ ತೊಂದರೆ ಇರ್ಬೋದು, ಕೈ ಕಾಲುಗಳ ತೊಂದರೆ, ಹೀಗೆ ಬರ್ತ್ ಡಿಫೆಕ್ಟ್ಸ್ ಕೂಡ ಆಗ್ಬೋದು. ಇದಲ್ಲದೆ ಬ್ಲಡ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇದ್ದರೆ ಮಗುವಿನ ತೂಕ ಹೆಚ್ಚಾಗ್ಬೋದು, ಮತ್ತು ಮಗು ತೂಕ ಹೆಚ್ಚಾಗಿದ್ದರಿಂದ ಡೆಲಿವರಿ ಸಮಯದಲ್ಲಿ ಸಮಸ್ಯೆ ಆಗ್ಬೋದು, ಬರ್ತ್ ಇಂಜುರೀಸ್ ಆಗ್ಬೋದು, ಅಥವಾ ಮಗು ಹುಟ್ಟಿದ ತಕ್ಷಣ ಗ್ಲೂಕೋಸ್ ಸಡನ್ಲಿ ಡೌನ್ ಆಗಿ ಜಾಂಡೀಸ್ ಆಗೋ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಇದಲ್ಲದೆ ಆ ಸಮಯದಲ್ಲಿ ತೊಂದರೆಗಳು ಅಷ್ಟೊಂದು ಕಾಣಿಸ್ಕೊಳ್ಳದಿದ್ದರೂ ಸಣ್ಣ ಪೀರಿಯಡಿಗೆ ಪ್ರೆಗ್ನೆನ್ಸಿಲಿ ಬ್ಲಡ್ ಗ್ಲೂಕೋಸ್ಗೆ ಹೈ ಬ್ಲಡ್ ಗ್ಲೂಕೋಸಿಗೆ ಭ್ರೂಣ ಫೀಟಸ್ ಎಕ್ಸ್ಪೋಷರ್ ಆಗಿದ್ದರೆ ಅದು ಮುಂದೆ ಟ್ರಾನ್ಸ್ ಜನರೇಷನ್ ಎಫೆಕ್ಟ್ಸ್ ಅಂತ ಕರಿತೀವಿ. ಈ ಮಕ್ಕಳು ಹುಟ್ಟಿ ದೊಡ್ಡವರಾದ ಮೇಲೆ ಅವರಿಗೆ ಮಧುಮೇಹ, ಹಾರ್ಟಿನ ತೊಂದರೆ, ಮತ್ತು ಹೈ ಬ್ಲಡ್ ಪ್ರೆಷರ್ ಈ ಥರ ತೊಂದರೆಗಳು ಬರುವ ಸಾಧ್ಯತೆ, ಮತ್ತು ಬೊಜ್ಜುತನ, ಒಬೆಸಿಟಿ ಇವೆಲ್ಲ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆ ಡಾಕ್ಟರ್, ಮಧುಮೇಹ ಇರುವ ಮಹಿಳೆಯರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ ಯಾವುದಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾ? ಓಕೆ, ಸೊ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುವ ಟೈಮಲ್ಲಿ ಆಲ್ರೆಡಿ 4-6 ವೀಕ್ಸ್ ಕೆಲವೊಮ್ಮೆ 8 ವೀಕ್ಸ್ ಕೂಡ ಆಗಿರ್ತದೆ. ಸೊ ಆ ಸಮಯದಲ್ಲಿ ಆಲ್ರೆಡಿ ಭ್ರೂಣ ಹೈ ಬ್ಲಡ್ ಗ್ಲೂಕೋಸ್ಗೆ ಎಕ್ಸ್ಪೋಷರ್ ಆಗಿರ್ತದೆ. ಹೀಗಾಗಿ ಮಧುಮೇಹ ಇರುವ ಮಹಿಳೆಯರು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಇರಬೇಕು, ಮತ್ತು ಪ್ರೆಗ್ನೆನ್ಸಿ ಮಾಡುವ ಮುನ್ನವೇ ವೈದ್ಯರನ್ನು ಭೇಟಿಯಾಗಿ ತಮ್ಮ ಬ್ಲಡ್ ಗ್ಲೂಕೋಸ್ ಸ್ಟೇಟಸ್ ಹೇಗಿದೆ. ಸೊ ಐಡಿಯಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರಿಗೆ ನಾವು ಬ್ಲಡ್ ಗ್ಲೂಕೋಸ್ ತುಂಬ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಮತ್ತು ಕೆಲವೊಂದು ಔಷಧಿ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡದಿಲ್ದವ್ರಿಗೆ ಅಥವಾ ಬೇರೆ ಸಮಯದಲ್ಲಿ ಕೊಡುವ ಔಷಧಿಗಳನ್ನು ಆ ಸ್ಥಿತಿಯಲ್ಲಿ ಕೊಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕೆಲವೊಂದು ಔಷಧಿಗಳು ಬಂದ್ ಮಾಡಬೇಕಾಗ್ಬೋದು, ಇನ್ಸುಲಿನ್ನ ಕೂಡ ಕೆಲವೊಬ್ಬರಿಗೆ ಸ್ಟಾರ್ಟ್ ಮಾಡಬೇಕಾಗ್ಬೋದು. ಸೊ ಹೀಗೆ ಬ್ಲಡ್ ಗ್ಲೂಕೋಸ್ ಒಂದು ನಿಯಂತ್ರಣವಾಗಿ ಅಟ್ಲೀಸ್ಟ್ 3 ತಿಂಗಳು ಒಳ್ಳೆ ಕಂಟ್ರೋಲ್ ಇಟ್ಕೊಂಡ ಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು.
ಇದಲ್ಲದೆ ನಾನಾಗಲೇ ಹೇಳ್ದಂತೆ ಕಣ್ಣು ಕಿಡ್ನಿ ಕೆಲವೊಂದು ಕಾಂಪ್ಲಿಕೇಷನ್ಸ್ ಆಗೋ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಟೈಪ್ 1 ಡಯಾಬಿಟೀಸ್ ಎಲ್ಲ ಇದ್ದು ಅವ್ರಿಗೆ ಬ್ಲಡ್ ಶುಗರ್ ಡಯಾಬಿಟೀಸ್ ಸಣ್ಣ ವಯಸ್ಸಿನಲ್ಲಿ ಬಂದಿದ್ದರೆ, ಅವರಿಗೆ 5-10 ವರ್ಷ ಡಯಾಬಿಟೀಸ್ ಆಲ್ರೆಡಿ ಇದ್ದರೆ ಈ ಕಾಂಪ್ಲಿಕೇಷನ್ ಇರೋ ಸಾಧ್ಯತೆ ಇರ್ತದೆ. ಆಲ್ರೆಡಿ ಸಿವಿಯರ್ ಫಾರ್ಮ್ನಲ್ಲಿ ಇಲ್ಲದೇ ಇರ್ಬೋದು, ಮೈಲ್ಡ್ ಫಾರ್ಮ್ನಲ್ಲೆಲ್ಲ ಇರ್ಬೋದು, ಬಟ್ ಪ್ರೆಗ್ನೆಂಟ್ ಆದಮೇಲೆ ಈ ಕಾಂಪ್ಲಿಕೇಷನ್ ಒಂದೇ ಸಲ ಸಿವಿಯರ್ ಆಗೋ ರಿಸ್ಕ್ ಕೂಡ ಇರ್ತದೆ. ಹಾಗಾಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮುಂಚೆ ಇದು ಯಾವ ಥರ ಕಾಂಪ್ಲಿಕೇಷನ್ಸ್ ಇದೇನಾ ಅಂತ ಚೆಕಪ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಡಾಕ್ಟರ್, ಹೆರಿಗೆ ಆದ ನಂತರ ಏನಾದರೂ ಕೂಡ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದಾ? ಸೊ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಕಾಣಿಸೋದ್ರಲ್ಲಿ ವಿಧ ಇರ್ತದೆ. ಒಂದು ಆಲ್ರೆಡಿ ಡಯಾಬಿಟಿಕ್ ಇರೋರು ಪ್ರೆಗ್ನೆನ್ಸಿ ಆಗೋದು, ಇನ್ನೊಂದು ಆರಂಭದ ಹಂತದಲ್ಲಿ ಅಂದರೆ ಮುಂಚೆ ಚೆಕಪ್ ಮಾಡಿರೋದಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ನಾರ್ಮಲ್ ಪ್ರೆಗ್ನೆಂಟ್ ಅಂತ ಡಾಕ್ಟರ್ ಹತ್ರ ತೋರಿಸಿದಾಗ ಶುಗರ್ ಚೆಕಪ್ ಮಾಡಿದಾಗ ಡಯಾಬಿಟೀಸ್ ಇದೆ ಅಂತ ಗೊತ್ತಾಗೋದು. ಮತ್ತು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿಯಿಂದ ಡಯಾಬಿಟೀಸ್ ಬರೋದು, ಅಂದರೆ ಒಂದು 20-22 ವಾರ, ಅಂದರೆ ಒಂದು 7-8 ತಿಂಗಳಿಗೆ ಶುಗರ್ ಕಾಣಿಸ್ಕೊಳ್ಳೋ, 9 ತಿಂಗಳಲ್ಲಿ ಶುಗರ್ ಕಾಣಿಸ್ಕೊಳ್ಳೋ, ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತು. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರ್ತದೆ. ಸಪೋಸ್ ಡಯಾಬಿಟೀಸ್ ಪ್ರೆಗ್ನೆನ್ಸಿಯ ಮುಂಚೆಯೇ ಇದ್ದರೆ ಅದು ಡೆಫಿನೆಟ್ಲಿ ಡೆಲಿವರಿ ಆದಮೇಲೂ ಕೂಡ ಕಂಟಿನ್ಯೂ ಆಗ್ತದೆ, ಅಥವಾ ಮೂರು ನಾಲ್ಕು ತಿಂಗಳಲ್ಲೇ ಗೊತ್ತಾಗಿದೆ ಜಾಸ್ತಿ ಇತ್ತು ಅಂದರೆ ಅದು ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಲೇಟಾಗಿ ಬರುವ ಡಯಾಬಿಟೀಸ್ ಅಂದರೆ 8-9 ತಿಂಗಳಲ್ಲಿ ಕಾಣಿಸ್ಕೊಳ್ಳುವ ಮಧುಮೇಹ ರೋಗ ಡೆಲಿವರಿ ಆದಮೇಲೆ ನಾರ್ಮಲ್ ಆಗಬಹುದು. ಆದರೆ ಈ ಥರ ಬಂದು ನಾರ್ಮಲ್ ಆದವರಿಗೆ ಮತ್ತೆ ಡಯಾಬಿಟೀಸ್ ಬರುವ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಷನ್ಸ್ ರ್ಯಾಪಿಡ್ ಆಗಿ ವರ್ಸನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮೈಲ್ಡ್ ರೆಟ್ ಕಣ್ಣಿನ ತೊಂದರೆ ಏನೋ ಮೈಲ್ಡ್ ಇತ್ತು ಅಂದರೆ ಅದು ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಾವು ಚೆಕಪ್ ಮಾಡ್ತಾ ಇರ್ತೀವಿ, ಕಿಡ್ನಿ ಸ್ಟೇಟಸ್ ಚೆಕಪ್ ಮಾಡ್ತಾ ಇರ್ತೀವಿ, ಮತ್ತು ಡೆಲಿವರಿ ಆದಮೇಲೂ ಕೂಡ ಇದೆಲ್ಲ ಚೆಕಪ್ ಮಾಡಬೇಕಾಗ್ಬೋದು. ಸೊ ಈಗ ಲೇಟಾಗಿ ಶುಗರ್ ಬಂದವ್ರಿಗೆ ಡೆಲಿವರಿ ಆದಮೇಲೆ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ ಮೆಡಿಸಿನ್ಸ್ ಇಲ್ಲದೆ ಕೂಡ ಡಿಸ್ಚಾರ್ಜ್ ಮಾಡಿರ್ತೀವಿ, ಅಥವಾ ಬಟ್ ಅವರು ಡಾಕ್ಟರ್ ಸಲಹೆಯಂತೆ ಹೇಳಿದ ಸಮಯಕ್ಕೆ ಬಂದು ಚೆಕಪ್ ಮಾಡ್ತಾ ಇರಬೇಕು. ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವನ ಶೈಲಿ ಸುಧಾರಣೆ, ಪ್ರೆಗ್ನೆನ್ಸಿ ಅಥವಾ ಡಯಾಬಿಟೀಸ್ ಇದ್ದಾಗ ಏನು ಹೇಳುತ್ತೆ ಅದನ್ನು ಕೂಡ ಕಂಟಿನ್ಯೂ ಮಾಡೋದ್ರಿಂದ ಅದು ಬರದಂತೆ ತಡೆಗಟ್ಬೋದು. ಹಾಗೆ ಲೈಫ್ ಸ್ಟೈಲನ್ನು ಸಹ ಚೇಂಜಸ್ ಮಾಡ್ಕೊಳ್ಬೇಕು. ಹಾಗೆ ಡಾಕ್ಟರ್, ಡಯಾಬಿಟೀಸ್ ಇರುವ ವ್ಯಕ್ತಿಗಳಿಗೆ ಎಕ್ಸಸೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಡೈಲಿ ಲೈಫಲ್ಲಿ? ಸೊ ಸಿ ಆ್ಯಕ್ಚುಲಿ ಈಗ ಟೈಪ್ 2 ಡಯಾಬಿಟೀಸ್ ನಂಬರ್ ಹೆಚ್ಚಾಗಲಿಕ್ಕೆ ಕಾರಣ ಏನಂದರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ದೈನಂದಿನ ಚಟುವಟಿಕೆ ಕಡಿಮೆ ಆಗಿದೆ, ಮತ್ತು ನಮ್ಮ ಆರೋಗ್ಯದ ನಮ್ಮ ಆಹಾರದ ದೃಷ್ಟಿಕೋನ. ಸೊ ಇದು ಕೂಡ ತುಂಬ ಬದಲೆ. ಸೊ ಆ ಜಂಕ್ ಫುಡ್ಸ್ ಅಥವಾ ಹೈ ಕ್ಯಾಲ್ರಿ ಫುಡ್ಸ್ ಈಸಿಲಿ ಅವೈಲೇಬಲ್, ಸೊ ಅದನ್ನು ತಗೊಳ್ತಾ ಇದ್ದೀವಿ. ಹಾಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಇದೆ. ಸೊ ಎಕ್ಸಸೈಸ್ ಸ್ಪೆಸಿಫಿಕಲಿ ಹೇಳೋಕ್ಕಿಂತ ಮುಂಚೆ ನಮ್ಮದು ದಿನನಿತ್ಯದ ರೂಟೀನಲ್ಲೂ ಕೂಡ ಚಟುವಟಿಕೆಯಿಂದ ಇರಬೇಕು. ಫಾರ್ ಲಾಂಗ್ ಟೈಮ್ ಒಂದು ಪ್ಲೇಸಲ್ಲಿ ಆ್ಯಕ್ಚುಲಿ ಜಾಸ್ತಿ ಹೊತ್ತು ಕೂಡ ಕುತ್ಕೊಂಡಿರ್ಬೋದು, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಈಗ ನಾವು. ಸೊ ರೂಟೀನಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ವರ್ಕ್ ಪ್ಲೇಸಲ್ಲಿ ಆದಷ್ಟು ಲಿಫ್ಟ್ ಅವಾಯ್ಡ್ ಮಾಡಿ, ಸ್ಟೇರ್ಸ್ ಯೂಸ್ ಮಾಡಿ, ಕಾರ್ ಇದ್ರೂ ಕೂಡ ದೂರ ಪಾರ್ಕ್ ಮಾಡಿ, ಆದಷ್ಟು ಓಡಾಡಿ. ಸೊ ಈ ಥರ ಆ್ಯಕ್ಟಿವಿಟೀಸಿಂದ ಕೂಡ ಹೆಲ್ಪ್ ಆಗ್ತದೆ. ಇದು ಬಿಟ್ಟು ಸ್ಪೆಸಿಫಿಕ್ ಆಗಿ ಒಂದು 30 ನಿಮಿಷ 45 ನಿಮಿಷ ಅಥವಾ ಅದು ಸಾಧ್ಯವಾದರೆ 60 ನಿಮಿಷ ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಒಂದು ಬೊಜ್ಜುತನ ಕಡಿಮೆ ಆಗ್ತದೆ, ಇದರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕೂಡ ಕಡಿಮೆ ಆಗ್ತದೆ. ಸೊ ಎಕ್ಸಸೈಸ್ ಮಾಡೋದ್ರಿಂದ ಇನ್ಸುಲಿನ್ ಇಲ್ಲದೆ ಕೂಡ ಗ್ಲೂಕೋಸ್ ಲೆವೆಲ್ನನ್ನು ಕೂಡ ಕಡಿಮೆ ಮಾಡೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದರಿಂದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಥವಾ ಡಯಟ್ ಮಾಡಿಫಿಕೇಷನ್ ಇರ್ಬೋದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಹೆಚ್ಚು ಮಾಡೋದು, ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡೋದ್ರಿಂದ ವೇಟ್ ಕೂಡ ಕಡಿಮೆ ಆಗ್ತದೆ, ಮತ್ತು ನಿಮಗೆ ಮಧುಮೇಹ ಚಿಕಿತ್ಸೆಗೆ ಬೇಕಾಗುವ ಔಷಧಿಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಹಾಗೆ ಡಾಕ್ಟರ್, ಡಯಾಬಿಟಿಸ್ನಿಂದ ಆಗುವ ದುಷ್ಪರಿಣಾಮಗಳನ್ನು ಹೇಗೆ ತಡೆಗಟ್ಟಬಹುದು? ಓಕೆ, ಸೊ ಈಗ ನಾವು ಹಲವಾರು ದುಷ್ಪರಿಣಾಮಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ದುಷ್ಪರಿಣಾಮ ಬರಲಿಕ್ಕೆ ನಾ ಹೇಳಿದೆ ಮುಖ್ಯ ಕಾರಣ ಲಾಂಗ್ ಸ್ಟ್ಯಾಂಡಿಂಗ್ ಅನ್ಕಂಟ್ರೋಲ್ ಡಯಾಬಿಟೀಸ್, ಅಂದರೆ ದೀರ್ಘಕಾಲ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಈ ಥರ ದುಷ್ಪರಿಣಾಮಗಳು ಆಗ್ತದೆ. ಮೋಸ್ಟ್ ಕಾಮನ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ಬಿಕಾಸ್ ಏನು ಲಕ್ಷಣಗಳು ಇರೋದಿಲ್ಲ, ರೆಗ್ಯುಲರ್ ಚೆಕಪ್ ಮಾಡೋದಿಲ್ಲ, ಅದು ಈಗ ಯಾವುದೋ ಪ್ರಾಬ್ಲಮ್ ಆಯಿತು, ಫಾರ್ ಕಿಡ್ನಿ ತೊಂದರೆ ಆಯಿತು, ಕಾಲು ಬಾವುಗಳು ಬಂದಾಗ ಹಾಸ್ಪಿಟಲಿಗೆ ಬರ್ತಾರೆ, ಆವಾಗ ಅದು ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ನಮಗೆ ವಾಪಸ್ ಹೋಗಿ ಆಲ್ರೆಡಿ ಡ್ಯಾಮೇಜ್ ಆಗಿದ್ದು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇದನ್ನು ತಡೆಗಟ್ಟಬೇಕು ಅಂದರೆ ಗೊತ್ತಾಗಿದ್ದ ಸಮಯದಿಂದ ರೆಗ್ಯುಲರ್ ಚೆಕಪ್ ಮಾಡ್ತಾ ಇರಬೇಕು, ತಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಲ್ಲಿ ಇದೇನಾ ಇಲ್ಲ ಅಂತ ಚೆಕಪ್ ಮಾಡಬೇಕಾಗ್ತದೆ. ಸೊ ಈ ಥರ ಇಟ್ಕೊಂಡ್ರೆ ಆದಷ್ಟು ಅದರಿಂದ ಆಗುವ ಕಾಂಪ್ಲಿಕೇಷನ್ಸ್ಗಳನ್ನು ತಡೆಗಟ್ಟಬಹುದು. ಮತ್ತು ಕಾಂಪ್ಲಿಕೇಷನ್ಸ್ಗೆ ಕೂಡ ರೆಗ್ಯುಲರ್ ಆಗಿ ಸ್ಕ್ರೀನ್ ಮಾಡ್ತಾ ಇರಬೇಕು, ಸೊ ದಟ್ ಕಾಂಪ್ಲಿಕೇಷನ್ ಸ್ಟಾರ್ಟ್ ಆದರೂ ಕೂಡ ಅದನ್ನು ಆರಂಭ ಹಂತದಲ್ಲೇ ಕಂಟ್ರೋಲ್ ಮಾಡುವಂತೆ ಕ್ರಮಗಳನ್ನು ತೆಗೆದುಕೊಳ್ಬೋದು. ಮತ್ತು ಜೀವನ ಶೈಲಿ ಸುಧಾರಣೆ, ನಾನು ಹೇಳಿದಾಗೆ ಆದಷ್ಟು ಮಟ್ಟಿಗೆ ಟೈಪ್ 2 ಡಯಾಬಿಟೀಸ್ನ ಸಿಂಪ್ಟಮ್ಸು, ಸಿವಿಯಾರಿಟೀಸ್ನ ನಮ್ಮ ಲೈಫ್ ಸ್ಟೈಲಿಂದ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಜೊತೆಗೆ ಹಾರ್ಟಿನ ಕಾಂಪ್ಲಿಕೇಷನ್ಸ್ ಇರ್ಬೋದು,
ಬರಲಿ, ಸ್ಟ್ರೋಕ್ ಇದೆಲ್ಲದಕ್ಕೂ ನಮ್ಮ ವೇಟು, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಇವೆಲ್ಲ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದೆಲ್ಲದನ್ನು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ಡಾಕ್ಟರ್, ಡಯಾಬಿಟೀಸ್ ಇರುವ ವ್ಯಕ್ತಿಗಳು ಎಷ್ಟು ತಿಂಗಳಿಗೊಮ್ಮೆ ಡಾಕ್ಟರನ್ನು ಭೇಟಿ ಆಗ್ತಾ ಇರಬೇಕು? ಓಕೆ, ಸೊ ಇದು ಅವರ ಮಧುಮೇಹದ ಅಥವಾ ಬ್ಲಡ್ ಗ್ಲೂಕೋಸ್ನ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗ್ತದೆ ಇನಿಷಿಯಲ್ ಫೇಸಲ್ಲಿ. ಸೊ ತುಂಬ ಜಾಸ್ತಿ ಇದ್ದವನು ಜಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಫ್ರೀಕ್ವೆಂಟ್ಲಿ ಕರಿತೀವಿ ಅದು ಕಂಟ್ರೋಲ್ ಬಂದಿದ್ದನ್ನು ಇಲ್ಲ ಅಂತ ನೋಡಲಿಕ್ಕೆ. ಬಟ್ ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು ರೆಜಿಮನ್ ಮೇಲೆ ಇದ್ಮೇಲೆ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸಲ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಚೆಕ್ ಇರ್ತದೆ, ಅದನ್ನು ಚೆಕ್ ಮಾಡಿಸ್ ನೋಡಬೇಕು. ನಾನು ಹೇಳಿದೆ ಆವಾಗ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ನಮಗೆ 3 ತಿಂಗಳ ಆ್ಯಾವ್ರೇಜ್ ಶುಗರ್ದ ಮಾಹಿತಿಯನ್ನು ಕೊಡ್ತದೆ. ಸೊ ಅವರ ವಯಸ್ಸು ಪ್ರಕಾರ ಅಥವಾ ಅವರ ಕಾಂಪ್ಲಿಕೇಶನ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು HbA1c ಟಾರ್ಗೆಟ್ ಅಂತ ಇಟ್ಟಿರ್ತೀವಿ. ರಫ್ಲಿ 7% ಅಂತ ಹೇಳ್ತೀವಿ, ಬಟ್ ಅದು ವೇರಿ ಆಗ್ಬೋದು, 6.5 to 7.5 ವೇರಿ ಆಗ್ಬೋದು. ಸೊ ಅದನ್ನು ಚೆಕ್ ಮಾಡೋದ್ರಿಂದ ಈ 3 ತಿಂಗಳು ಕಂಟ್ರೋಲ್ ಇತ್ತ ಇಲ್ಲ ಅಂತ ಗೊತ್ತಾಗ್ತದೆ. ಪ್ಲಸ್ ಕೆಲವೊಂದು ಪೇಷಂಟ್ಸಿಗೆ ಮನೆಯಲ್ಲಿ ಕೂಡ ಗ್ಲುಕೋಮೀಟರ್ ಯೂಸ್ ಮಾಡಿ ಫ್ರೀಕ್ವೆಂಟ್ಲಿ ಚೆಕ್ ಮಾಡಲಿಕ್ಕೆ ಕೂಡ ಹೇಳಿರ್ತೀವಿ. ಸೊ ಅಟ್ಲೀಸ್ಟ್ ಅವರಿಗೆ ತಮ್ಮ ಇಡೀ ದಿನದ ಬ್ಲಡ್ ಗ್ಲುಕೋಸ್ ಸ್ಟೇಟಸ್ ಏನಿದೆ ಅಂತ ಗೊತ್ತಾಗ್ತಿರ್ತದೆ, ಎಸ್ಪೆಷಲಿ ಇನ್ಸುಲಿನ್ ಮೇಲಿದ್ದವರಿಗೆ. ಸೊ ಈ ಥರ ಮಾಡೋದ್ರಿಂದ ಅವರು ತಮ್ಮ ಬ್ಲಡ್ ಗ್ಲುಕೋಸ್ ಎಷ್ಟಿದೆ ಅನ್ನೋ ಮಾಹಿತಿಯನ್ನು ತಾವೇ ಪಡಿಬಹುದು. ಇದಲ್ಲದೆ ಕಾಂಪ್ಲಿಕೇಶನ್ ಸ್ಕ್ರೀನಿಂಗ್ ಅಂತ ಹೇಳಿದೆ. ಸೊ ರೆಟಿನೋಪತಿ ಆಗಿರ್ಬೋದು, ಕಾಲಿನ ನರ ತೊಂದರೆ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು. ಸೊ ಇದಕ್ಕೆಲ್ಲ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕಂಪ್ಲೀಟ್ ಅದು ಚೆಕಪ್ ಮಾಡಿಸ್ತಾ ಇರಬೇಕಾಗುತ್ತೆ, ಯಾವುದಾದ್ರೂ ಕಾಂಪ್ಲಿಕೇಶನ್ ಇದೆಯಾ ಅಂತ. ಹೃದಯಕ್ಕೆ ಸಂಬಂಧಿಸಿದಂತೆ ನಾರ್ಮಲಿ ECG ಅಷ್ಟು ಬೇಸ್ ಲೈನ್ ಮಾಡಿರ್ತೀವಿ, ಬಟ್ ಏನಾದರೂ ಲಕ್ಷಣಗಳು ಕಂಡರೆ ಅದಕ್ಕೆ ಬೇಕತಕ್ಕಂಥ ಎಲ್ಲ ಟೆಸ್ಟ್ಗಳು, ಸಪೋಸ್ ಎದೆ ನೋವು ಇದೆ, ಉಸಿರಾಟ ತೊಂದರೆ ಇದ್ದರೆ ಅಂದರೆ ಮತ್ತು ಅದಕ್ಕೆ ಸ್ಪೆಸಿಫಿಕ್ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಸೊ ಮಿನಿಮಮ್ 3 ಮಂತ್ಸ್ ಒಂದ್ಸಲ ಆದರೂ ಚೆಕಪ್ ಮಾಡಿಸ್ತಾ ಇರಬೇಕು. ಮತ್ತು ಅವರ ಸ್ಟೇಟಸ್ ಪ್ರಕಾರ ವೈದ್ಯರು ಏನು ಸಲಹೆ ಕೊಡ್ತಿರ್ತಾರೆ ಅದರ ಥರ ಕೂಡ ಚೆಕಪ್ ಮಾಡಿಸ್ತಾ ಇರಬೇಕಾಗ್ತದೆ. ಹಾಗೆ ಡಾಕ್ಟರ್, ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು ನಾವು ಡಯಾಬಿಟಿಸ್ ಬರದ ಹಾಗೆ? ಓಕೆ, ಸೊ ಈಗ Type 2 ಡಯಾಬಿಟೀಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಜೀವನ ಶೈಲಿಗೆ ಸಂಬಂಧಿಸಿದಂಥ ಕಾಯಿಲೆ, ಪ್ಲಸ್ ಸ್ವಲ್ಪ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಥವಾ ನಮ್ಮ ವಂಶ ಪಾರಂಪರ್ಯಕ್ಕೆ ಬರುವ ಜೆನೆಟಿಕ್ ಪ್ರಾಬ್ಲಮ್ ಕೂಡ ಸ್ವಲ್ಪ ಆ್ಯಡ್ ಆಗ್ಬೋದು. ಬಟ್ ನಾವು ಜೀವನ ಶೈಲಿ ಸುಧಾರಣೆಯಿಂದ ಇದನ್ನು ಆದಷ್ಟು ತಡೆಗಟ್ಟಬಹುದು. ಸೊ ಮುಂಚೆ ಒಂದು ಅಡೋಲೆಸೆಂಟ್ ಅಥವಾ ಸಣ್ಣ ಮಕ್ಕಳಿಂದನೇ ಈ ಹೆಲ್ದಿ ಹ್ಯಾಬಿಟ್ ಸ್ಟಾರ್ಟ್ ಆಗಬೇಕು. ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಎನ್ಕರೇಜ್ ಮಾಡೋದು, ಎಕ್ಸಸೈಸ್ ಎನ್ಕರೇಜ್ ಮಾಡೋದು, ಇವೆಲ್ಲನೂ ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಬೇಕು. ಸ್ಕೂಲ್ ಗೋಯಿಂಗ್ ಕಿಡ್ಸ್, ಈಗ ತುಂಬ 18-20 ವರ್ಷದ ಮಕ್ಕಳು Type 2 ಡಯಾಬಿಟೀಸ್ ಅಂದರೆ ಜೀವನ ಶೈಲಿಗೆ ಸಂಬಂಧಿಸಿದಂಥ ಡಯಾಬಿಟೀಸ್ನಿಂದ ಬರ್ತಾ ಇದ್ದಾರೆ. ಸೊ ಈ ಥರ ಕಾಮನ್ ಆಗಿ ನೋಡ್ತಿದ್ದೀವಿ. ಸೊ ಜಂಕ್ ಫುಡ್ಸ್ಗೆ ತುಂಬ ತಗೊಳ್ತಿರ್ತಾರೆ, ಮೋಸ್ಟ್ ಆಫ್ ದ ಟೈಮ್ಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರ್ತದೆ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು. ಸೊ ಅದರ ಮುಂದೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ಹಾರ್ಡ್ಲಿ ಈಗ ಮಕ್ಕಳು ಹೊರಗಡೆ ಹೋಗಿ ಆಡ್ತಿರ್ತಾರೆ, ಹೀಗಾಗಿ ಬೊಜ್ಜುತನ. ಸೊ ಸಣ್ಣ ಮಕ್ಕಳಲ್ಲಿ ನೋಡಿದ್ರೆ ಈಗ ಬೊಜ್ಜು, ಮುಂಚೆ ಮಾಲ್ ನ್ಯೂಟ್ರಿಷನ್ ಅಥವಾ ಕಡಿಮೆ ವೇಟಿನ ಪ್ರಾಬ್ಲಮ್ ಇತ್ತು, ಈಗ ಅತಿಯಾಗಿ ಒಬೆಸಿಟಿ ಪ್ರಾಬ್ಲಮ್ ಬರ್ತಾ ಇದೆ, ಹೀಗಾಗಿ Type 2 ಡಯಾಬಿಟೀಸ್ ಕೂಡ ಕಾಣ್ತಾ ಇದೆ. ಸೊ ಒಂದು ಫ್ಯಾಮಿಲಿಯಲ್ಲೇ ಇದು ಚೇಂಜಸ್ ಬರಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಸಣ್ಣ ವಯಸ್ಸಿನಲ್ಲೇ ಕಲ್ತ್ಕೊಂಡು ಹೋಗಿ ಅದನ್ನು ಕಂಟಿನ್ಯೂ ಫಾಲೋ ಮಾಡ್ತಾ ಹೋಗಬೇಕು, ನಮ್ಮ ಡೇ ಟು ಡೇ ರೂಟೀನ್ನ ಮೇಂಟೈನ್ ಮಾಡಬೇಕು. ಸೊ ಆವಾಗ ಈ ಥರ ಡಯಾಬಿಟೀಸ್ ಬರ್ದಿಲ್ದಂಗೆ ತಡೆಗಟ್ಬೋದು. ಡಾಕ್ಟರ್, ಸಪೋಸ್ ಮಧುಮೇಹ ಇರುವ ವ್ಯಕ್ತಿಗೆ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಗಾಯವನ್ನು ಗುಣಪಡಿಸಲು ತುಂಬ ಟೈಮ್ ತಗೊಳ್ತದೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ, ಯಾವ ಥರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವರು? ಸೊ ಗಾಯಗಳು ಹೀಲಾಗೋಕ್ಕೆ ಮಧುಮೇಹ ಎಲ್ಲ ರೋಗಿಗೆ ಹೀಲಾಗೋದು ಪ್ರಾಬ್ಲಮ್ ಆಗ್ತದೆ ಅಂತಲ್ಲ, ಬಟ್ ಶುಗರ್ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಹೀಲಿಂಗ್ ಪ್ರೊಸೆಸ್ ಲೇಟ್ ಆಗ್ಬೋದು. ಸೊ ಹಾಗಾಗಿ ಆ ಥರ ಇಂಜುರಿ ಆದಾಗ ತಮ್ಮ ಬ್ಲಡ್ ಗ್ಲುಕೋಸ್ ಸ್ಟೇಟಸ್ ಹೇಗಿದೆ ಅಂತ ನೋಡಬೇಕಾಗ್ತದೆ. ಅದು ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ತಮ್ಮ ತಾವು ತಗೊಳ್ಳುತ್ತಿರೋ ಟ್ರೀಟ್ಮೆಂಟ್ ರೆಜಿಮನಲ್ಲಿ ಚೇಂಜ್ ಮಾಡಬೇಕಾಗ್ಬೋದು. ಅದಲ್ಲದೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇದೆ ಅಂದರೆ ಅದಕ್ಕೆ ತಕ್ಕ ಆಂಟಿಬಯೋಟಿಕ್ ಕವರೇಜ್ ಕೊಟ್ಟು ಅದು ಇನ್ಫೆಕ್ಷನ್ ಆಗದಿಲ್ಲ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಮಧುಮೇಹ ವ್ಯಕ್ತಿಗಳು ಸಹ ಇತರರ ಹಾಗೆ ಸಾಮಾನ್ಯ ಜೀವನವನ್ನು ನಡೆಸಬಹುದಾ? ಅವರಿಗೆ ಇಷ್ಟ ಇರುವ ಫುಡ್ ಆಗಿರ್ಬೋದು, ಏನೋ ಸಿಹಿ ತಿಂಡಿ ಆಗಿರ್ಬೋದು, ಅವರಿಗೆ ಇಷ್ಟ ಇರುವ ಸಿಹಿ ತಿನಿಸುಗಳನ್ನು ತಿನ್ಬಹುದಾ? ಸಾಮಾನ್ಯರಂತೆ ಖಂಡಿತವಾಗಿ ಜೀವನ ನಡೆಸ್ಕೊಳ್ಬೋದು. ಸೊ ಮಧುಮೇಹ ರೋಗಿಗಳಿಗೆ ನಾನು ಹೇಳ್ದಂಗೆ ಕೆಲವೊಂದು ಆಹಾರದಿಂದ ಬ್ಲಡ್ ಗ್ಲುಕೋಸ್ ತುಂಬ ಹೆಚ್ಚಾಗಬಹುದು. ಸಿ ಆ್ಯಕ್ಚುಲಿ ಅದೇನು ಹೆಲ್ದಿ ಫುಡ್ ಚಾಯ್ಸಸ್ ಅಂತ ಹೇಳ್ತೀವಿ ಅದು ಕೇವಲ ಮಧುಮೇಹ ರೋಗಿಗಳಿಗೆ ಮಾತ್ರ ಅಲ್ಲ, ಅದು ಎಲ್ಲರಿಗೂ ಕೂಡ ಅನ್ವಯವಾಗ್ತದೆ. ಫಾರ್ ಎಕ್ಸಾಂಪಲ್, ತುಂಬ ಜಂಕ್ ಫುಡ್ಸ್ ತೊಗೊಳ್ಳೋದು, ಈಗ ತುಂಬ ಔಟ್ಲೆಟ್ಸ್ ಇರ್ತದೆ ವೇರ್ ಆಲ್ರೆಡಿ
ಫುಡ್ ರೆಡಿಮೇಡ್ ಫುಡ್ ಸಿಗ್ತದೆ ಅಥವಾ ಪ್ಯಾಕ್ಡ್ ಫುಡ್ ಸಿಗ್ತದೆ. ಸೊ ಈ ಥರದ್ರಲ್ಲಿಂದ ಬರೀ ಮಧುಮೇಹಿಗಳಿಗೆಲ್ಲ ಇದು ಇತರಿಗೂ ಕೂಡ ಒಳ್ಳೇದಲ್ಲ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ದಟ್ ಅವ್ರಿಗೆ ಮಧುಮೇಹ ಬರೋದಿಲ್ಲ ಅಂದ್ಕೊಂಡು. ಬಟ್ ಮಧುಮೇಹ ರೋಗಿಗಳಿಗೆ ಇದನ್ನು ಸ್ವೀಟ್ಸ್ ಅಂತ ಹೇಳಿದ್ರಿ. ಸೊ ಯೂಶ್ವಲಿ ಅದೇ ಹೇಳಿದ್ಮೇಲೆ ಇದು ಡೈರೆಕ್ಟ್ ಕಾರ್ಬೋಹೈಡ್ರೇಟ್. ಸೊ ತಿಂದಿದ ತಕ್ಷಣ ಡೆಫಿನೆಟ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗ್ತದೆ. ಸೊ ಆದಷ್ಟು ಸ್ವೀಟ್ಸ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಸೊ ದಟ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಲ್ಲಿ ಇರಲಿ ಅಂತ. ಬಟ್ ಈಗ ನಮ್ದು ನಾರ್ಮಲ್ ಫುಡ್ಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹಣ್ಣು, ಕೆಲವೊಂದು ಹಣ್ಣುಗಳು, ತರಕಾರಿಗಳು, ಇದನ್ನೆಲ್ಲ ನಾರ್ಮಲಿ ತಗೊಳ್ಬೋದು. ಡೈರಿ ಪ್ರೊಡಕ್ಟ್ಸ್ ಇರ್ಬೋದು, ಹಾಲುಗಳಿರ್ಬೋದು, ಇದನ್ನ ರೆಗ್ಯುಲರ್ ಆಗಿ ಹೇಗೆ ತಗೊಳ್ತೀವಿ ಆ ಥರ ತಗೊಳ್ಬೋದು. ಬಟ್ ಪ್ರೊಪೋರ್ಷನೇಟ್ಲಿ, ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, ಈಗ ಊಟ ಮಾಡುವ ಪ್ಲೇಟ್ ಇದ್ರಲ್ಲಿ ಅದರಲ್ಲಿ 50% ಎಷ್ಟು ತರಕಾರಿ ಇರಬೇಕು, ಒಂದು 25% ಅಷ್ಟು ಪ್ರೋಟೀನ್ ಅಂಶ ಇರಬೇಕು. ಪ್ರೋಟೀನ್ ಅಂದರೆ ಬೇಳೆ ಇರ್ಬೋದು, ಕಾಳು ಇರ್ಬೋದು, ನಾನ್ ವೆಜ್ ಇರ್ಬೋದು, ಮತ್ತು ಕೇವಲ 25-30% ಮಾತ್ರ ಕಾರ್ಬೋಹೈಡ್ರೇಟ್ ಇರಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ನಮ್ದು ರೈಸ್ ಇರ್ಬೋದು, ರೋಟಿ ಇರ್ಬೋದು, ಚಪಾತಿ ಇರ್ಬೋದು. ಸೊ ಇವೆಲ್ಲ ಬರೀ 25% ಇರಬೇಕು. ಸೊ ವೆಜಿಟೇಬಲ್ ಪೋರ್ಷನ್ಸ್ನ ಹೆಚ್ಚು ಮಾಡಬೇಕು, ಸ್ವಲ್ಪ ಪ್ರೋಟೀನ್ ಅಂಶ ಕೂಡ ಇರಬೇಕು. ಸೊ ನಮ್ಮ ಜನರಲ್ಲಿ ಡೈಟ್ ಹೇಗಿರ್ತದೆ ಅಂದರೆ 80-90% ಬರೀ ಕಾರ್ಬೋಹೈಡ್ರೇಟ್ ಇರ್ತದೆ, ಎಲ್ಲೋ ಒಂದು 10% ಪ್ರೋಟೀನ್ ಇರ್ತದೆ, ಇನ್ನೊಂದು ಸ್ವಲ್ಪ ಎಲ್ಲೋ ಒಂದು ಸಣ್ಣಕ್ಕೆ ವೆಜಿಟೇಬಲ್ಸ್ ಹಾಕಿರ್ತಾರೆ, ಇಲ್ಲ ನಾನ್ ವೆಜ್ ಅಂದ್ರೆ ವೆಜಿಟೇಬಲ್ಸ್ ತಿಂದೇ ಇರ್ಬೋದು. ಸೊ ನಾವೀಗ ಪ್ರೋಟೀನ್ ಮತ್ತು ಫೈಬರ್, ವೆಜಿಟೇಬಲ್ ಅಡ್ವಾಂಟೇಜಸ್ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ತುಂಬ ಕಡಿಮೆ ಇರ್ತದೆ ಮತ್ತು ಫೈಬರ್ ಅಂಶ ಜಾಸ್ತಿ ಇರ್ತದೆ. ಸೊ ಒಂದು ನಿಮಗೆ ಹೊಟ್ಟೆ ಫುಲ್ ಆದಂಗೆ ಫೀಲಿಂಗ್ ಕೊಡ್ತದೆ. ಸೊ ನಿಮಗೆ ಸ್ವಲ್ಪ ತೊಗೊಂಡ್ಕೊಂಡ್ರು ತುಂಬ ಹೊಟ್ಟೆ ಮತ್ತೆ ಹೊಸ್ದಂಗೆ ಆಗೋದಿಲ್ಲ. ಸೊ ಕ್ರೇವಿಂಗ್, ಫುಡ್ ಕ್ರೇವಿಂಗ್ ಕಡಿಮೆ ಆಗ್ತದೆ. ಪ್ರೋಟೀನ್ ಕೂಡ ಹಾಗೆ ನಿಮಗೆ ಸೆಟೈಟಿ ಅಂದರೆ ಹೊಟ್ಟೆ ತುಂಬಿದ ಫೀಲಿಂಗ್ ಕೊಡ್ತದೆ, ಮತ್ತು ನಿಮ್ಗೆ ಬೇಕಾಗಿರೋ ಎನರ್ಜಿ ಎಲ್ಲ ಸಿಗ್ತದೆ. ಅದರಿಂದ ಮಿನಿಮಮ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದೊಂದು 30-50%, ಅದನ್ನು ನಾವು ರೈಸ್ ರೂಪದಲ್ಲಿ ತೊಗೊಳ್ಬೋದು. ಸೊ ಈಗ ಪ್ರೊಪೋರ್ಷನೇಟ್ಲಿ ಫುಡ್ನ ಚೇಂಜ್ ಮಾಡಬೇಕು ಕಂಪ್ಲೀಟ್ಲಿ. ಓಕೆ, ಕೆಲವೊಂದು ಫುಡ್ ಕಂಪ್ಲೀಟ್ಲಿ ಮೇ ಬಿ ಲೈಕ್ ಫಾರ್ ಎಕ್ಸಾಂಪಲ್ ಹಣ್ಣನ್ನ ಫುಲ್ ಹಣ್ಣ ಇಂಟ್ಯಾಕ್ಟ್ ತಿನ್ನೋದ್ರಿಂದ ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಫ್ರೂಟ್ ಜ್ಯೂಸ್ ಮಾಡಿ ತೊಗೊಂಡ್ರೆ ಅದರಿಂದ ಡೆಫಿನೆಟ್ಲಿ ಹಾನಿ ಆಗ್ತದೆ. ಯಾಕಂದರೆ ಫಸ್ಟ್ ಅದಕ್ಕೆ ಸಕ್ಕರೆ ಹಾಕಿರ್ತೀವಿ, ಸೆಕೆಂಡ್ ಫುಲ್ ಬರೀ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಹಣ್ಣನ್ನು ಫುಲ್ ತೊಗೊಂಡಾಗ ಅದರಲ್ಲಿ ಅಟ್ಲೀಸ್ಟ್ ಫೈಬರ್ಸ್ ಇರ್ತದೆ. ಸೊ ಈ ಥರ ಕೆಲವೊಂದು ಫುಡ್ನಲ್ಲಿ ಚೇಂಜಸ್ ಮಾಡಬೇಕಾಗ್ಬೋದು, ಮತ್ತು ಪ್ರೊಪೋರ್ಷನ್ಸ್ ಚೇಂಜ್ ಮಾಡಬೇಕಾಗ್ಬೋದು, ಮತ್ತು ಒಂದೇ ಸಲ ಜಾಸ್ತಿ ತೊಗೊಳ್ಳೋದು ಕೂಡ ಅವಾಯ್ಡ್ ಮಾಡಬೇಕಾಗ್ಬೋದು. ಯಾಕಂದರೆ ನಿಮ್ಮ ಬಾಡಿ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಸಡನ್ನಾಗಿ ಗ್ಲೂಕೋಸ್ ಜಾಸ್ತಿ ಆಗ್ಬೋದು. ಸೊ ಈ ಥರ ಸ್ವಲ್ಪ ವ್ಯತ್ಯಾಸ ಅಥವಾ ಬದಲಾವಣೆಗಳನ್ನ ಮಾಡಬೇಕಾಗ್ಬೋದು. ಹಾಗೆ ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ಗಳಿವೆ ಮಧುಮೇಹಕ್ಕೆ ಸಂಬಂಧಿಸಿ? ಓಕೆ, ಸೊ ನಮ್ಮದು ಹಾಸ್ಪಿಟಲಲ್ಲಿ ನಾವು ಎಂಡೋಕ್ರೋನಾಲಜಿ ವಿಭಾಗದಿಂದ ಬಂದಿರೋ. ಸೊ ನಾವು ಮೇಲಿ ಮಧುಮೇಹ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್ನ ಟ್ರೀಟ್ ಮಾಡ್ತೀವಿ. ಸೊ ಮೊದಲಿನಾಗೆ ಡಯಾಬಿಟೀಸ್ ಇದೇನಾ ಇಲ್ಲ ಅಂತ ಕಂಡುಹಿಡಿಯಲು ಟೆಸ್ಟ್ಗಳು ಅವೈಲೇಬಲ್ ಲಭ್ಯವಿದೆ. ಇದಲ್ಲದೆ ಆಲ್ರೆಡಿ ಮಧುಮೇಹ ಇರುವವರಿಗೆ ಯಾವ ಥರದ ಡಯಾಬಿಟೀಸ್ ಅಂತ ಕಂಡುಹಿಡಿಯಲು ಕೂಡ ಡಿಫ್ರೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಇನ್ನಲ್ಲದೆ ಕಾಂಪ್ರಿಹೆನ್ಸಿವ್ ಡಯಾಬಿಟೀಸ್ ಕೇರ್ ಅಂತ ಕೂಡ ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಸೊ ಫಸ್ಟ್ ಮಧುಮೇಹ ರೋಗಿಗಳಿಗೆ ಯಾವ ಥರದ ಡಯಟ್ ಮಾಡಿಫೈ ಮಾಡ್ಬೋದು ಅಂದರೆ ಒಂದು ಪ್ರತಿಯೊಬ್ಬರಿಗೂ ಅವರು ಆಲ್ರೆಡಿ ತಗೊಳ್ಳೋತಿರೋ ಫುಡ್ನ ನೋಡಿ ನಾವು ಸ್ವಲ್ಪ ಮಾಡಿಫೈ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದೇ ಥರ ಇದೇ ಥರ ತಗೊಳ್ಕೊಳ್ಬೇಕು ಅಂತ ಹೇಳೋದಿಲ್ಲ. ಅವರಿಗೆ ತಕ್ಕಂತೆ ಇಂಡಿವಿಜುವಲೈಸ್ಡ್ ಕೌನ್ಸಿಲಿಂಗ್ ಥರ ಇರ್ತದೆ. ಸೊ ನ್ಯೂಟ್ರಿಷನಲ್ ಕೌನ್ಸಿಲಿಂಗ್ ಇರ್ತದೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಟ್ರೈನಿಂಗ್ ಕೂಡ ಅವೈಲೇಬಲ್ ಇದೆ. ಅದಲ್ಲದೆ ಮತ್ತು ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳಿದೆ, ಯಾವಾಗ ಡಯಾಬಿಟೀಸ್ ಟ್ರೀಟ್ಮೆಂಟ್ ಆಗಬೇಕೆಂದರೆ ಪೇಷಂಟ್ಸ್ ಮತ್ತು ಅವರ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರಬೇಕು. ಸೊ ಅವರಿಗೆ ಮಧುಮೇಹದ ಬಗ್ಗೆ ತಿಳುವಳಿಕೆ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಪೇಷಂಟ್ಸ್ ಈಗ ಸಪೋಸ್ ಇನ್ಸುಲಿನ್ ಮೇಲಿದ್ದಾರೆ ಅಂದರೆ ಅವ್ರಿಗೆ ಹೇಗೆ ಇನ್ಸುಲಿನ್ ತೊಗೊಳ್ಬೇಕು, ಹೇಗೆ ಮನೇಲಿ ಬ್ಲಡ್ ಗ್ಲುಕೋಸ್ ಚೆಕ್ ಮಾಡಬೇಕು, ಅಥವಾ ಕಾಲಿನ ನಾನು ಹೇಳಿದ ಫುಡ್ ಕೇರ್ ತುಂಬ ಇಂಪಾರ್ಟೆಂಟು. ಸೊ ಮನೇಲಿ ಅವ್ರು ಕೇರ್ ಮಾಡ್ಕೊಳ್ಬೇಕು. ಸೊ ಅದನ್ನು ಹೇಗೆ ಮಾಡ್ಕೋಬೇಕು, ಈ ಥರ ಡಯಾಬಿಟೀಸ್ ಕೌನ್ಸಿಲರ್ಸ್ ಅಂತ ನಮ್ಮ ಅವೈಲೇಬಲ್ ಇರ್ತಾರೆ. ಸೊ ಅವರು ಪೇಷಂಟ್ಸಿಗೆ ಇದ್ರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತಾರೆ. ಮತ್ತು ಸೊ ಅದು ಸೊ ಡಾಕ್ಟರ್ಸ್ ಅದಕ್ಕೆ ಎಕ್ಸ್ಪರ್ಟೀಸ್ ಇರೋ ಡಾಕ್ಟರ್ಸು ಯಾವ ಥರ ಡಯಾಬಿಟೀಸ್ ಅದಕ್ಕೆ ಯಾವ ಥರ ಚಿಕಿತ್ಸೆ ಕೊಟ್ಟರೆ ಒಳ್ಳೆಯದು, ಸೊ ಈ ಥರ ಫೆಸಿಲಿಟೀಸ್ ಇದೆ. ಮತ್ತು ಇದಲ್ಲದೆ ಡಯಾಬಿಟೀಸಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ತದೆ ಅದನ್ನೆಲ್ಲ ಕೂಡ ಸ್ಕ್ರೀನಿಂಗ್ ಮಾಡುವ ಎಲ್ಲ ಥರದ ಫೆಸಿಲಿಟಿ ಕೂಡ ಇದೆ. ಮತ್ತು ಕಾಂಪ್ಲಿಕೇಶನ್ಸ್ ಆದವ್ರಿಗೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವ ಫೆಸಿಲಿಟೀಸ್ ಕೂಡ ಇಲ್ಲ ಇದೆ. ಆ್ಯಂಡ್ ಕೊನೆಯದಾಗಿ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಮಧುಮೇಹದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಈ ವರ್ಷದ ವರ್ಲ್ಡ್ ಡಯಾಬಿಟೀಸ್ ಡೇ ಥೀಮ್ ಹೇಳಿಕೊಂಡು ನನ್ನ ಸಂದೇಶ ಹೇಳ್ತೀನಿ. ಸೊ ಈ ಸಲದ ಥೀಮ್ ಡಯಾಬಿಟೀಸ್ ಆ್ಯಂಡ್ ಫ್ಯಾಮಿಲಿ, ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ. ಸೊ ದಿಸ್ ಇಸ್ ಫ್ರಮ್ ದ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೆಡರೇಷನ್ ಇಂದ ವರ್ಲ್ಡ್ ಥ್ರೂ ಔಟ್ ದ ವರ್ಲ್ಡ್ ಈ ಥೀಮ್ ಇಟ್ಟಿದ್ದಾರೆ. ಅದನ್ನು ಮಧುಮೇಹ ಮತ್ತು ಕುಟುಂಬ, ನಿಮ್ಮ ಕುಟುಂಬವನ್ನು ಮಧುಮೇಹದಿಂದ ರಕ್ಷಿಸಿ. ಸೊ ಇದರ ಅರ್ಥ ಏನಂದರೆ ಜೀವನ ಶೈಲಿ ಸುಧಾರಿಕೆ, ಅದು ಇದು ಕುಟುಂಬದಿಂದ ಸ್ಟಾರ್ಟ್ ಆಗಬೇಕು. ಸೊ ಇದರಿಂದ ಸ್ಟಾರ್ಟ್ ಕುಟುಂಬದಲ್ಲಿಯೇ ಜೀವನ ಶೈಲಿ ಸುಧಾರಣೆ ಆದರೆ ಅಂದರೆ ಈಟ್ ಹೆಲ್ದಿ ಫುಡ್ಸ್ ತೊಗೊಳ್ಳೋದು, ಫಿಸಿಕಲಿ ಆ್ಯಕ್ಟಿವ್ ಇರೋದರಿಂದ ಮಧುಮೇಹವನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಮತ್ತು ಆಲ್ರೆಡಿ ಮಧುಮೇಹ ಇರೋರಿಗೆ ಒಂದು ಫ್ಯಾಮಿಲಿಯ ಸಪೋರ್ಟ್ ಇದ್ದಾಗ ಅದನ್ನು ಟ್ರೀಟ್ಮೆಂಟ್ ಮಾಡೋದು ತುಂಬ ತುಂಬ ಈಸಿ ಆಗ್ತದೆ. ಸೊ ಹೀಗೆ ಕೊನೆಯದಾಗಿ ಈಟ್ ಹೆಲ್ದಿ, ಬಿ ಆ್ಯಕ್ಟಿವ್ ಅಂತ ಹೇಳಿ
ಸಂದೇಶ ಕೊಡಲು ಇಷ್ಟಪಡ್ತೀನಿ. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಹಲವಾರು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ನೀಡಿದಿರ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ, ಹೇಗೆ ಆರೈಕೆ ಮಾಡಬೇಕು, ಅದರ ಲಕ್ಷಣಗಳೇನು, ಎಲ್ಲಾ ರೀತಿಯ ಮಾಹಿತಿಯನ್ನ ನಿಮಗೆ ನೀಡಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಮುಗಿಸೋ ಟೈಮ್ ಕೂಡ ಆಗ್ತಾ ಬಂತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗೂ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.